reason why I'm calling you as a beautiful occasion is recently we all Indians have celebrated the 74th Constitution Day. It is itself a great privilege to all the Indians that we have adopted a constitution which is well known to the whole entire world, and any crisis arises in any of the countries, the world people will look into the Indian constitution to solve the problems. So that is the power of Indian constitution. In relation to that, I also acknowledge and thank the director of Dr. B.R. Ambedkar Center, Professor Som Shekhar ji, for organizing such a wonderful program wherein the different professors will come and deliver the constitutional awareness issues or the knowledge which is very much required for the young generation, in collaboration with the different departments of Mysore University. I also thank Professor Pushpa Madam and the whole teaching fraternity for making this program a grand success. And I also take the names like the research scholars of this department as well as from the Ambedkar Center, the postgraduate students from the MA department and the Ambedkar Center, and the guest faculty members from both the departments. And the special mention, Dr. Kalyan Sri Bhanteji and another Bhanteji is also here, are also witnessing this program. And the special consideration for Mr. John also, who is also a father of a church, who is also taking part in this awareness program. Thank you one and all for being present to this program first. And in continuation with that, we all know that today's session is on Indian Constitution and Educational Rights. I'll be conversing my presentation in dual mode, in Kannada as well as in English. Hopefully, I can reach all the audience. So, Bharatada Samvidhana Mattu Shaikshanika Hakkugalu Vishayada Kuritu Gottanu Matnadokke Bandiddene. ಯಾಕೆ ಈ ವಿಷಯ ತುಂಬಾ ಪ್ರಸ್ತುತ ಆಗುತ್ತೆ ಅಂತ ಯೋಚನೆ ಮಾಡಿದೆ. ಪ್ರೊಫೆಸರ್ ಸೋಮಶೇಖರ್ ಅವರು ಫೋನ್ ಮಾಡಿ ಈ ತರ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ವಿಭಾಗಗಳಿಗೆ ನಾವು ಭೇಟಿಯನ್ನು ಕೊಡ್ತಾ ಇದ್ದೀವಿ, ಆ ವಿಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ವಿಶೇಷವಾಗಿ ಒಂದಿಷ್ಟು ಸಂವಿಧಾನದ ಅರಿವಿನ ಮೂಡಿಸುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರವನ್ನು ವಿನಿಮಯ ಮಾಡಿಕೊಂಡಾಗ ನನಗನ್ನಿಸ್ತು, ವಿಶೇಷವಾಗಿ ಸಾಮಾನ್ಯವಾಗಿ ಈಗ ಯು ಜಿ ಕೋರ್ಸ್ಗಳಲ್ಲಿ ಭಾರತದ ಸಂವಿಧಾನವನ್ನು ಪಠ್ಯಕ್ರಮವಾಗಿ ಈಗಾಗಲೇ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವನ್ನು ಅನುಮೋದನೆ ಮಾಡಿ ಇಟ್ಟಿದೆ, ಅದನ್ನು ವಿದ್ಯಾರ್ಥಿಗಳು ಕೂಡ ಕಲಿತಾರೆ. ಅದರ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ವಿಷಯಗಳನ್ನು ಕಲಿಬೇಕಾದ್ರೆ, ಈಗ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕಲಿತಾರೆ, ಹಿಸ್ಟ್ರಿ ವಿದ್ಯಾರ್ಥಿಗಳು ಸೋಷಿಯಲ್ ಸೈನ್ಸ್ನ ಕೆಲವು ವಿಭಾಗಗಳ ವಿದ್ಯಾರ್ಥಿಗಳು ಅದನ್ನು ಕಲಿತಾ ಇದ್ದಾರೆ. ಆದರೆ ಸಮಗ್ರವಾಗಿ ಭಾರತದ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಇರೋದ್ರಿಂದ ಈ ಥರದ ಅವಕಾಶಗಳು ಹೆಚ್ಚೆಚ್ಚು ಉಂಟು ಮಾಡಿದಾಗ ಮಾತ್ರ ಭಾರತ ಒಂದು ಸದೃಢವಾಗಿರತಕ್ಕಂತಹ ನಾಗರಿಕ ಸಮಾಜವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಾಗಬಲ್ಲದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವಿಭಾಗದವರು ಹಾಕೊಳ್ತಾ ಇದ್ದಾರೆ. ಅದಕ್ಕೆ ಕಿರೀಟಪ್ರಾಯವಾಗಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದಾರೆ. ಅಲ್ಲಿ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸವನ್ನು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಮಂಡನೆಯನ್ನು ಶುರು ಮಾಡಿ. ಭಾರತದ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನನ್ನ ಓದು ಮತ್ತು ನಾನು ಬೇರೆ ಬೇರೆ ಸ್ಕಾಲರ್ಸ್ಗಳ ಜೊತೆ ಭೇಟಿಯಾದಾಗ ಕಂಡು ಬಂದಿರುವಂತಹ ವಿಚಾರ ಏನು ಅಂತಂದರೆ, ಅಂಬೇಡ್ಕರ್ ಅವರ ಇಡೀ ಜೀವನವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಅವರ ಹೋರಾಟವನ್ನು ಅರ್ಥ ಮಾಡಿಕೊಂಡ್ರೆ, ಅವರ ಶಿಕ್ಷಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡ್ರೆ ಸಂವಿಧಾನ ಅರ್ಥ ಆಗುತ್ತೆ ಬಹಳ ಸರಳವಾಗಿ. ಅಥವಾ ಸಂವಿಧಾನವನ್ನು ನೀವು ಓದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಅಂಬೇಡ್ಕರ್ ಅವರು ಬಹಳ ಅರ್ಥ ಆಗ್ತಾ ಹೋಗ್ತಾರೆ ನಮಗೆ.
ಹಾಗಾಗಿ ಒಂದು ಸರ್ವೆ ಆಗಿದೆ ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಫಸ್ಟ್ ನಮಗೆ ಏನು ಹಿಡಿಯುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದ ಬಂದ ತಕ್ಷಣ ಅಂಬೇಡ್ಕರ್ ಕಾಣ್ತಾರೆ ಅಂತ ಅದು ನಿಜವೂ ಸಹ ಹೌದು ಯಾಕೆ ಅಂದ್ರೆ ಅಂಬೇಡ್ಕರ್ ಅವರ ಇಡೀ ಜೀವನ ಸಾರ ಹೋರಾಟ ಮತ್ತು ಕೊಡುಗೆ ಇದೆಯಲ್ಲ ಅದು ಸಂವಿಧಾನದಲ್ಲಿ ಪ್ರತಿಫಲಿಸುತ್ತೆ ಹಾಗಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಅಂದ ತಕ್ಷಣ ಕಂಡುಬರುತ್ತೆ ಅದರ ಜೊತೆಗೆ ಸಂವಿಧಾನದ ಮುಖ್ಯವಾಗಿರತಕ್ಕಂತಹ ಧ್ಯೇಯ ಏನಿದೆ ಅಂದ್ರೆ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ನೀವು ಸಂವಿಧಾನದ ಯಾವ ಅನುಚ್ಛೇದವನ್ನಾದರೂ ತೆಗೆದು ನೋಡಿ ಯಾವ ಭಾಗವನ್ನು ಬೇಕಾದರೂ ಓದ್ಕೊಳ್ಳಿ ನಿಮಗೆ ಈ ಅಂಶ ಕಂಡು ಬರುತ್ತೆ ಅದರ ಜೊತೆಗೆ ನಾವು ಹೇಳ್ತೇವೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವಿದ್ದೇವೆ ಪ್ರಜಾಪ್ರಭುತ್ವಕ್ಕೆ ಮೂಲ ಅಡಿಪಾಯ ಅಂದ್ರೆ ಸಂವಿಧಾನ ಸಂವಿಧಾನ ಬಿಟ್ಟು ನೀವು ಪ್ರಜಾಪ್ರಭುತ್ವದ ಬಗ್ಗೆ ಯೋಚನೆ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ಪ್ರಜಾಪ್ರಭುತ್ವದಲ್ಲೂ ಕೂಡ ಸಮಾನ ಭಾಗವಹಿಸುವಿಕೆ ಮತ್ತು ಸಮಾನ ಪ್ರಾತಿನಿಧ್ಯ ಬಹಳ ಮುಖ್ಯ ಈಕ್ವಲ್ ರಿಪ್ರೆಸೆಂಟೇಷನ್ ಅದರ ಜೊತೆಗೆ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಅನುಪಾಲನ ಕ್ರಮವೂ ಕೂಡ ಬಹಳ ಅವಶ್ಯಕವಾಗಿರೋದ್ರಿಂದ ಈ ಎಲ್ಲ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಸಂವಿಧಾನ ಯಾಕೆ ರಚನೆ ಆಯಿತು ಅದನ್ನ ಯಾಕೆ ಅಳವಡಿಸ್ಕೊಂಡ್ವಿ ಮತ್ತು ಅದರ ಅನುಪಾಲನೆಯಲ್ಲಿ ನಮ್ಮ ಪಾತ್ರ ಏನಿದೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಅದರ ಜೊತೆಗೆ ವಿಶೇಷವಾಗಿ ಆ ಶಿಕ್ಷಣ ಇದೆ ನೋಡು ನಾವೆಲ್ಲರೂ ಶಿಕ್ಷಿತರಿದ್ದೀವಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀವಿ ಅದರ ಮುಖ್ಯ ಉದ್ದೇಶ ಮೌಲ್ಯಗಳನ್ನು ಬೆಳೆಸಬಹುದು ಮೌಲ್ಯಗಳ ಬಿಟ್ಟು ನಿಮಗೆ ಶಿಕ್ಷಣ ಕಾಣೋದೇ ಇಲ್ಲ ಹಾಗಾಗಿ ಸಮಾನತೆಯನ್ನು ಮೂಡಿಸುವಂತಹ ಶಿಕ್ಷಣವನ್ನು ನೀಡದೇ ಇದ್ರೆ ಕಲಿಸದೇ ಇದ್ರೆ ಅದು ಶಿಕ್ಷಣವೇ ಅಲ್ಲ ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಭಾರತದ ಸಂವಿಧಾನದಲ್ಲಿ ಕಾಣ್ತೇವೆ ಅದರ ಜೊತೆಗೆ ಭಾರತದ ಸಂವಿಧಾನದ ಅತಿ ದೊಡ್ಡ ಮೂಲ ಅಂಶ ಅಂದ್ರೆ ಅದರ ಪ್ರಸ್ತಾವನೆ ಇತ್ತೀಚೆಗೆ ನಾವೆಲ್ಲರೂ ಇದನ್ನ ಓದ್ತಾ ಇದ್ದೀವಿ ಸಂವಿಧಾನ ದಿನಾಚರಣೆಯಿಂದ ಆ ಪ್ರಸ್ತಾವನೆ ಓದೋದ್ರ ಮುಖಾಂತರ ನಾವು ಇದನ್ನ ಅಂಗೀಕರಿಸ್ಕೊಂಡಿದ್ದೀವಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಹಾಗಿದ್ರೆ ಈ ಪ್ರಸ್ತಾವನೆಯಲ್ಲಿ ಏನಿದೆ ಇಡೀ ಸಂವಿಧಾನದ ಸಾರವೇ ಇಲ್ಲಿದೆ ನಾವು ಏನ್ ಹೇಳ್ಕೊತಾ ಇದ್ದೀವಿ ಅಂದ್ರೆ ಭಾರತದ ಜನತೆಯಾದ ನಾವೆಲ್ಲರೂ ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸ್ಕೊಳ್ತಾ ಇದ್ದೀವಿ ರೂಪಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಕಂಡು ಬರುವಂತಹ ಅಂಶಗಳು ಅಂದ್ರೆ ಸಾರ್ವಭೌಮತೆ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಅವುಗಳನ್ನ ಇಟ್ಕೊಂಡು ನಾವು ರೂಪಿಸ್ತಾ ಇದ್ದೀವಿ ಎರಡನೇದಾಗಿ ಬಹಳ ಮುಖ್ಯವಾಗಿ ಕಂಡು ಬರುವಂತಹ ಅಂಶ ಅಂದ್ರೆ ನಾವು ಎಲ್ಲಾ ಪ್ರಜೆಗಳಿಗೆ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಏನನ್ನ ಅನುಸರಿಸಬೇಕಾಗಿದೆ ಅಂದ್ರೆ ನ್ಯಾಯವನ್ನ ತಂದುಕೊಡ್ಬೇಕಾಗಿದೆ ನಾವೆಲ್ಲರಿಗೂ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಅದರ ಜೊತೆಗೆ ಸ್ವಾತಂತ್ರ್ಯವನ್ನು ಕೂಡ ನಾವು ಅನುಭವಿಸಬೇಕಾಗಿದೆ ಯಾವ ತರದಲ್ಲಿ ವಿಚಾರಗಳಲ್ಲಿ ಸ್ವಾತಂತ್ರ್ಯತೆ ಇರಬೇಕು ಅಭಿವ್ಯಕ್ತಿಯಲ್ಲಿ ಸ್ವಾತಂತ್ರ್ಯತೆ ಇರಬೇಕು ನಂಬಿಕೆಯಲ್ಲಿ ಸ್ವಾತಂತ್ರ್ಯತೆ ಇರಬೇಕು ಧರ್ಮ ಮತ್ತು ಉಪಾಸನೆಯಲ್ಲಿ ಸ್ವಾತಂತ್ರ್ಯತೆ ಇರಬೇಕು ಅಷ್ಟಲ್ಲದೆ ನಾವು ಸಮತೆಯನ್ನು ಕೂಡ ದೊರಕಿಸಿಕೊಡುವ ಹಾಗೆ ನಾವೆಲ್ಲೂ ಬಾಳ್ಬೇಕಾಗಿದೆ ಯಾವುದರಲ್ಲಿ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ಥಾನಮಾನದಲ್ಲೂ ಕೂಡ ಸಮತೆ ಇರಬೇಕು ಅವಕಾಶಗಳಲ್ಲೂ ಕೂಡ ಸಮತೆ ಇರಬೇಕು ಅದರೊಂದಿಗೆ ಭಾತೃತ್ವದ ಭಾವನೆಯನ್ನು ನಾವೆಲ್ಲರಲ್ಲಿ ಮೂಡಿಸಿಕೊಳ್ಬೇಕಾಗಿದೆ ಯಾವುದರಲ್ಲಿ ವ್ಯಕ್ತಿ ಗೌರವದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೌರವವನ್ನು ನಾವು ನೀಡಬೇಕಾಗಿತ್ತು ಅದರ ಜೊತೆಗೆ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಾವು ಉಂಟು ಮಾಡಬೇಕಾಗಿತ್ತು ಇದನ್ನೆಲ್ಲವನ್ನ ನಾವು ದೃಢ ಸಂಕಲ್ಪ ಮಾಡಿ ನಾವು ಇದನ್ನ ಅಂಗೀಕರಿಸಿಕೊಂಡಿದ್ದೇವೆ ಯಾವಾಗ 1949 ಇಸ್ವಿ 26ನೇ ಜನವರಿ ಸೊ ಈ ಎಲ್ಲ ಅಂಶಗಳನ್ನ ನೋಡಿದಾಗ ಶಿಕ್ಷಣದಲ್ಲಿ ನಾವೆಲ್ಲರೂ ಈಗ ಪರಿಣಿತಿನ ಹೊಂದಿದ್ದೇವೆ ಶಿಕ್ಷಿತರಾಗಿದ್ದೇವೆ ಹಾಗಿದ್ರೆ ಆ ಶಿಕ್ಷಣದಲ್ಲಿ ಈ ಮೌಲ್ಯಗಳನ್ನ ನಾವೆಲ್ಲರೂ ಸೇರ್ಸಕ್ ಸಾಧ್ಯತೆ ಇದೆಯಾ ಅಥವಾ ಈ ಮೌಲ್ಯಗಳನ್ನು ಇಟ್ಕೊಂಡು ನಮ್ಮ ಬೋಧನೆಯನ್ನ ರೂಪಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ನಮ್ಮ ಕಲಿಕೆಯನ್ನು ಉಂಟು ಮಾಡೋಕೆ ಸಾಧ್ಯತೆ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಹಾಗಿದ್ರೆ 74 ವರ್ಷಗಳವರೆಗೆ ನಮ್ಮ ಬೋಧನಾ ಕ್ರಮದಲ್ಲಿ ಎಷ್ಟಿದ್ವಿ ನಮ್ಮ ಕಲಿಕಾ ಕ್ರಮದಲ್ಲಿ ಎಷ್ಟನ್ನು ಅಳವಡಿಸ್ಕೊಳ್ಳಾಯಿತು ನಮ್ಮ ಕರಿಕುಲಂ ಯಾವ ರೀತಿ ಅದನ್ನ ಬೋಧಿಸ್ತು ಅನ್ನೋದು ಸೊ ಹಾಗಾಗಿ ಈ ಸಂವಿಧಾನಿಕ ಹಕ್ಕುಗಳು ಅನ್ನೋದೇನಿದೆ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾಗಮೋಹನ್ ದಾಸ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ನಾಗಮೋಹನ್ ದಾಸ್ ಅವ್ರನ್ನ ನಾನು ಸೈಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಡೀ ರಾಜ್ಯದಲ್ಲಿ ಸಂವಿಧಾನವನ್ನ ಅರ್ಥೈಸ್ಕೊಳ್ಬೇಕು ಎಲ್ಲರಿಗೂ
ತಲುಪಬೇಕು ಅನ್ನುವಂತ ಸಾಕಷ್ಟು ಅಭಿಯಾನಗಳನ್ನು ಅವರು ಹಾಕೊಂಡು ಪುಸ್ತಕಗಳನ್ನು ಬರೆದು ಪ್ರತಿ ಜಿಲ್ಲೆ ಜಿಲ್ಲೆಗೆ ತಾಲೂಕುಗಳಿಗೆ ಹೋಗಿ ಅದನ್ನು ಮುಟ್ಟುವಂತ ಕೆಲಸವನ್ನು ಅವರು ಕೂಡ ಮಾಡುತ್ತಿದ್ದಾರೆ ಒಬ್ಬ ನ್ಯಾಯಮೂರ್ತಿ ಆದಂತ ನಾಗಮೋಹನ್ ದಾಸ್ ಅವರು ಏನು ಹೇಳ್ತಾರೆ ಅಂದ್ರೆ ಅವೆಲ್ಲರೂ ಸಂವಿಧಾನವನ್ನು ಓದಬೇಕು ಅರ್ಥೈಸಿಕೊಳ್ಳಬೇಕು ಅಷ್ಟಲ್ಲದೆ ಅದರ ಮೂಲಭೂತ ತತ್ವಗಳನ್ನು ಮೈಗಿಡಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಬರಿ ಓದೋದು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಸಾಕಾಗಲ್ಲ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಅಂಡ್ ವಾಟ್ ನೆಕ್ಸ್ಟ್ ಎಸ್ ಸಂವಿಧಾನದ ಆಶಯಗಳಿಗೆ ನಮ್ಮ ಬದುಕಿನ ವಿಧಾನವನ್ನು ಅಳವಡಿಸಿಕೊಳ್ಳಿ ನಾವು ಸಂವಿಧಾನದ ತಕ್ಕನಾಗಿ ಬದುಕಬೇಕು ಅಂತ ಅವರು ಹೇಳ್ತಾರೆ ಸೋ ಅದೇ ರೀತಿಯಲ್ಲಿ ಈ ಹಾಕೊಂಡಿರುವಂತ ಕಾರ್ಯಕ್ರಮಗಳು ನಮಗೆ ಏನು ಹೆಲ್ಪ್ ಆಗ್ತವೆ ಅಂತಂದ್ರೆ ನಮಗೆ ಅದನ್ನು ಓದೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಗೆ ನಮ್ಮ ಚಿಂತನೆಗಳು ಹೇಗಿರಬೇಕು ಮತ್ತು ನಮ್ಮ ಜೀವನ ಶೈಲಿ ಹೇಗಿರಬೇಕು ಸಂವಿಧಾನ ಪೂರ್ವಕವಾಗಿ ಅನ್ನುವಂಥದ್ದು ಕೂಡ ಈ ತರದ ಕಾರ್ಯಕ್ರಮಗಳು ನಮಗೆ ಸಹಾಯ ಮಾಡಬಹುದು ಒಂದಿಷ್ಟು ಬ್ಯಾಕ್ಗ್ರೌಂಡ್ ಅನ್ನು ಅರ್ಥ ಮಾಡ್ಕೊಳ್ಳೋಕಂತ ಅವಶ್ಯಕತೆ ಇದೆ ಸಾಕಷ್ಟು ಬಾರಿ ಸಂವಿಧಾನ ಅನ್ನುವಂತ ವಿಚಾರ ಬಂದಾಗ ಎಷ್ಟೋ ಜನ ಹೇಳ್ತಾರೆ ಆಕ್ಚುಲಿ ಸಂವಿಧಾನ ಯಾರು ತಯಾರು ಮಾಡಿದ್ರು ಒಬ್ಬರೇ ತಯಾರು ಮಾಡಕ್ಕೆ ಸಾಧ್ಯತೆ ಇದೆಯಾ ಅಷ್ಟೊಂದು ದೊಡ್ಡ ಗ್ರಂಥವನ್ನು ಹ್ಯಾಕ್ ಬರೀಲಾಯಿತು ಅಥವಾ ಬರೆದ್ರೂ ಕೂಡ ಯಾವುದೋ ಒಂದಿಷ್ಟು ಜನ ಕೂತ್ಕೊಂಡು ಬರೆದ್ರ ಈ ಥರದ ಎಲ್ಲ ಪ್ರಶ್ನೆಗಳು ನಮ್ಮ ಯುವ ಜನತೆ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಅಂದರೆ ಇಲ್ಲಿ 1946ರಲ್ಲಿ ಯಾವಾಗ ಬ್ರಿಟಿಷರು ನಾವು ಭಾರತವನ್ನು ಬಿಟ್ಟು ಹೋಗ್ತೇವೆ ನಿಮ್ಮ ಸಂವಿಧಾನವನ್ನು ನೀವು ರಚಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಭಾರತೀಯರಿಗೆ ಹೇಳ್ತಾರೋ ಆವಾಗ ಶುರುವಾಗುತ್ತೆ ಆವಾಗ 379 ಮುಖಂಡರುಗಳಿರ್ತಾರೆ ಅವರು ಆಯ್ಕೆಯಾದಂಥ ಮುಖಂಡರು ಅವರಲ್ಲಿ 299 ಜನ ಮಾತ್ರ ಸಂವಿಧಾನ ಸಭೆಗೆ ಬರ್ತಾರೆ ಯಾಕೆ ಅಂತಂದರೆ ಮುಸ್ಲಿಂ ಲೀಗ್ ಅಲ್ಲಿ ಇರುವಂಥವರು ಎಷ್ಟೋ ಜನ ಅದರಲ್ಲಿ ಒಪ್ಕೊಳ್ಳೋದಿಲ್ಲ ನಾವು ತಯಾರಾಗಿಲ್ಲ ನಿಮ್ಮಲ್ಲಿ ಭಾಗವಹಿಸೋದಕ್ಕೆ ಅನ್ನೋದಕ್ಕೆ ಅವರೆಲ್ಲರೂ ಹೊರಗಡೆ ಇರೋದ್ರಿಂದ 299 ಅದು ಇಳಿಯುತ್ತೆ ಅದಾದ ಮೇಲೆ ಅಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಸ್ಪೆಷಲೈಸೇಷನ್ ಹೊಂದಿರುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಭಿನ್ನ ಪಂಥಿಗಳು ಸಿಗ್ತಾರೆ ಆಕ್ಚುಲಿ ಆರ್ಥಿಕವಾಗಿ ಮೇಲ್ವರ್ಗದವರು ಮಧ್ಯವರ್ಗದವರು ಕೆಳವರ್ಗದವರು ಇರ್ತಾರೆ ಎಷ್ಟೋ ಜನ ಉದ್ಯಮಿಗಳು ಇರ್ತಾರೆ ಸೊ ಆ ಥರದ ಒಂದು ಸಮುದಾಯದ ಅಡಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಲಾಯಿತು ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಹಿಸ್ತಾರೆ 1948 ಫೆಬ್ರವರಿ 21 ಮೊದಲ ಬಾರಿಗೆ ಚರ್ಚೆಗೆ ಆಹ್ವಾನವನ್ನು ನೀಡಲಾಗುತ್ತೆ ಸಂವಿಧಾನ ಸಭೆಯಲ್ಲಿ ಅಷ್ಟಲ್ಲದೆ ಸುಮಾರು 7635 ತಿದ್ದುಪಡಿಗಳನ್ನು ಕೂಡ ಮಾಡಲಾಗುತ್ತೆ ಕರಡು ಪ್ರತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಇನ್ನು ಫೈನಲ್ ಪ್ರತಿಯಲ್ಲ ಇದರ ಅರ್ಥ ಏನು ಅಂತಂದ್ರೆ ಸಂವಿಧಾನ ಯಾರೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬರೆದಿರುವಂಥದ್ದಲ್ಲ ಬಹಳಷ್ಟು ಜನ ಸಂವಿಧಾನ ಬರೆದು ನಮ್ಮ ಮೇಲೆ ಇಂಪೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳುವಂಥ ಮಾತುಗಳನ್ನು ಕೇಳ್ತೀವಿ ನಾವು ಹಾಗಿಲ್ಲ ಆ್ಯಕ್ಚುಲಿ ಯಾಕಂದರೆ ಇಡೀ ಭಾರತದಲ್ಲಿರುವಂತಹ ಎಲ್ಲ ವರ್ಗದವರಿಗೆ ಎಲ್ಲ ಸಮುದಾಯದವರಿಗೆ ಅವಕಾಶವನ್ನು ನೀಡಲಾಗಿತ್ತು ಅವರೆಲ್ಲರೂ ತಮ್ಮ ಗುಂಪಿನ ಪ್ರತಿನಿಧಿಯಾಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರು ತಮ್ಮ ಅವಕಾಶಗಳಿಗೆ ಸಹಾಯವನ್ನು ಕೊಟ್ಟರು ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಂವಿಧಾನ ಅನ್ನುವಂಥದ್ದು ತಯಾರಾಗಿದೆ ಇನ್ನದರಲ್ಲಿ ಮೊದಲು ಕರಡು ಪ್ರತಿಯಲ್ಲಿ ಸುಮಾರು 80,000 ಶಬ್ದಗಳಿದ್ವು 101 ತಿದ್ದುಪಡಿಗಳ ನಂತರ ಈಗ ಒಟ್ಟು 146,385 ಶಬ್ದಗಳಿವೆ ಅದರಲ್ಲಿ ಅದಕ್ಕೆ ತೆಗೆದುಕೊಂಡಿರುವಂತಹ ಸಮಯವೂ ಕೂಡ ಬಹಳ ವಿಶೇಷ ಅರ್ಥ ಮಾಡ್ಕೋಬೇಕಾಗಿದೆ ನಾವು 2 ವರ್ಷ 11 ತಿಂಗಳು 17 ದಿನಗಳವರೆಗೆ ಅದನ್ನು ತಯಾರು ಮಾಡಲಾಗಿದೆ ಚರ್ಚೆ ಮಾಡಲಾಗಿದೆ ಅಷ್ಟೊಂದು ಬದಲಾವಣೆಗಳಾದ ಮೇಲೆ ಒಂದು ಫೈನಲ್ ಪ್ರತಿಯಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಕೊಂಡಿದ್ದೀವಿ ಅದರಲ್ಲಿ 22 ಭಾಗಗಳಿವೆ 448 ಆರ್ಟಿಕಲ್ಗಳಿವೆ ಅವುಗಳನ್ನು ವಿಧಿಗಳು ಅನುಚ್ಛೇದಗಳು ಅಂತ ಹೇಳ್ತೀವಿ 12 ಪರಿಚ್ಛೇದ ಅಥವಾ ಅನುಸೂಚಿಗಳು ಕೂಡ ಅದರಲ್ಲಿ ಇನ್ನು ಸಂವಿಧಾನ ರಚನೆ ಮಾಡಬೇಕಾದ್ರೆ ಯಾವ ಅಂಶಗಳು ಪ್ರಮುಖವಾಗಿ ಪ್ರಭಾವವನ್ನು ಬೀರಬಹುದು ಹ್ಯಾಕ್ ತಯಾರು ಮಾಡಿದ್ರು ಸಂವಿಧಾನ ಸಭೆಯಲ್ಲಿರುವಂತಹ ಜನ ಅಂತ ನೋಡಿದ್ರೆ 3 ಮುಖ್ಯ ಕ್ರಾಂತಿಗಳಾಗಿವೆ ಪ್ರಪಂಚದಲ್ಲಿ ಇದೆಲ್ಲರಿಗೂ ಗೊತ್ತಿರುತ್ತೆ ಅಮೆರಿಕನ್ ಕ್ರಾಂತಿ ರಷ್ಯನ್ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿ ಆ ಕ್ರಾಂತಿಗಳ ಮೂಲಭೂತ ತತ್ವಗಳೇನಿದೆಯಲ್ಲ ಅವೆಲ್ಲವನ್ನ ಸಂವಿಧಾನದಲ್ಲಿ ರಚನೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ 1776 ಅಮೆರಿಕನ್ ಕ್ರಾಂತಿಯ ಘೋಷಣೆ ಇತ್ತು ಏನು ಅಂತಂದ್ರೆ ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಸಮಾನರು ಹಾಗಾಗಿ ಯಾವುದೇ ಮನುಷ್ಯನಿಗೆ ಯಾವುದೇ ಜಾತಿ ಧರ್ಮ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡೋ ಹಾಗಿಲ್ಲ ಅದು ಬಳಕೆಯಾಗಿದೆ ಸಂವಿಧಾನ ಮೂಲತತ್ವ 1789 ಫ್ರೆಂಚ್ ಕ್ರಾಂತಿಯು ಕೂಡ ಏನ್ ಹೇಳ್ತಾ ಇದೆ ಅಂದ್ರೆ ಇಡೀ ಮನುಕುಲ ಸಮುದಾಯದಲ್ಲಿ ಸಮಾನತೆ ಇರಬೇಕು ಸ್ವಾತಂತ್ರ್ಯತೆಯನ್ನು ನೀಡಬೇಕು ಮತ್ತು ಸಹೋದರತ್ವವನ್ನು ಮೂಡಿಸಬೇಕು ಸೊ ದೀಸ್ ಪ್ರಿನ್ಸಿಪಲ್ಸ್ ವರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ದ 1917 ರಷ್ಯನ್ ರೆವಲ್ಯೂಷನ್ ಇಟ್ ಸೇಸ್ ದಟ್ ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿಯಬೇಕು ಅಗತ್ಯಕ್ಕೆ ಅನುಸಾರವಾಗಿ ಪಡೆಯಬೇಕು ಎಲ್ಲರಿಗೆ ಏನೇನು ಸಾಮರ್ಥ್ಯ ಇದೆಯೋ ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ ಅದರ ಪ್ರಕಾರ ಅವರು
ಏನು ಪಡಿಬೇಕು ಅದನ್ನ ಪಡಿಬೇಕು ಸೋ ಈ ಮೂರು ತತ್ವಗಳನ್ನು ಅಥವಾ ಮೂರು ಪ್ರಮುಖ ಅಂಶಗಳನ್ನು ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದು ಅನುಚ್ಛೇದವನ್ನು ತಯಾರು ಮಾಡೋದಕ್ಕೂ ಕೂಡ ಬಳಸಿಕೊಳ್ಳಲಾಗಿದೆ ಅದರ ಜೊತೆಗೆ ಬಹಳ ಮುಖ್ಯವಾಗಿರತಕ್ಕಂತ ಅಂಶನ ಅರ್ಥ ಮಾಡ್ಕೊಬೇಕು ಅಂದ್ರೆ 1948 ಅಲ್ಲಿ ವಿಶ್ವಸಂಸ್ಥೆ ಬಂತು ಅದು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದೆ ಆಕ್ಚುಲಿ ಸೋ ಹಾಗಾಗಿ ಮಾನವ ಹಕ್ಕುಗಳ ಘೋಷಣೆಗಳು ಏನು ಬರ್ತಾ ಇದ್ವು ಅದೇ ಸಮಯದಲ್ಲಿ ಭಾರತದ ಸಂವಿಧಾನವೂ ಕೂಡ ತಯಾರಾಗಿದೆ ವಿಚ್ ಮೀನ್ಸ್ ಇಟ್ ಆಲ್ಸೋ ಟಾಕ್ಸ್ ಅಬೌಟ್ ದ ಹ್ಯೂಮನ್ ರೈಟ್ಸ್ ಪ್ರಪಂಚದ ಇಡೀ ವಿದ್ಯಮಾನಗಳು ಏನು ನಡೀತಾ ಇದೆ ಚರ್ಚೆ ಮಾಡ್ತಾ ಇದೀವಿ ಅದೆಲ್ಲವನ್ನ ಭಾರತದ ಸಂವಿಧಾನದಲ್ಲಿ ಆಗಲೇ ಅಳವಡಿಸಿಕೊಂಡಿದ್ದಾಗಿತ್ತು ಸೋ ಅದಕ್ಕೆ ಪೂರಕವಾಗಿ ಯಾರದರ ಕೃತ್ಯ ಅನ್ನುವಂತದ್ದು ನಾವು ನೋಡುತ್ತಾ ಹೋದ್ರೆ 272 ಜನ ಆ ಸದಸ್ಯರಿದ್ರು ಕೂಡ ಒಂದು ಕರಡು ಸಮಿತಿ ರಚನೆ ಆಗುತ್ತೆ ಆ ಕರಡು ಸಮಿತಿಯಲ್ಲಿ 7 ಜನ ಸದಸ್ಯರಿದ್ರು ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ ಬಿ ಎನ್ ರಾವ್ ಅವರು ಸಲಹೆಗಾರರ ಆಯ್ಕೆ ಆಗ್ತಾರೆ ಆದರೆ ಒಮ್ಮೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ ಸಂವಿಧಾನ ಸಭೆಯಲ್ಲಿ ಅಷ್ಟು ಜನ ಇದ್ರೂ ಕೂಡ ಕರಡು ಸಮಿತಿಯಲ್ಲಿ ಅಷ್ಟು ಜನ ಇದ್ರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 18 ಗಂಟೆಗಳಿಗೂ ಹೆಚ್ಚು ಪ್ರತಿದಿನ ಕೆಲಸ ಮಾಡಿದ್ರು ಅನ್ನುವಂತ ಮಾತನ್ನು ಇದಕ್ಕೆ ಪೂರಕ ಅನ್ನುವಂತೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಲ್ಲಿ ಏನು ಅವ್ರು ಹೇಳ್ತಾರೆ ರಾಜೇಂದ್ರ ಪ್ರಸಾದ್ ಅವರು ಅವರ ಸ್ವಂತ ವಾಕ್ಯದಲ್ಲಿ ಅಧ್ಯಕ್ಷನಾಗಿ ಪ್ರತಿದಿನದ ಚಟುವಟಿಕೆಗಳನ್ನು ಬಹಳ ಕೂಲಂಕುಷವಾಗಿ ಗಮನಿಸಿದ್ದೇನೆ ಸಂವಿಧಾನ ಕರಡು ರಚನೆ ಸಮಿತಿ ಮತ್ತು ವಿಶೇಷವಾಗಿ ಅದರ ಅಧ್ಯಕ್ಷರಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಷ್ಟು ಶ್ರದ್ಧೆ ಮತ್ತು ಉತ್ಸುಕತೆಯಿಂದ ಈ ಕಾರ್ಯವನ್ನು ನಡೆಸಿದ್ದಕ್ಕೆ ಎಲ್ಲರಿಗಿಂತ ಹೆಚ್ಚು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ರಚನೆ ಸಮಿತಿಗೆ ಸೇರಿಸಿದ್ದು ಮತ್ತು ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾವು ಮಾಡಿದ ಅತ್ಯುನ್ನತ ಕೆಲಸ ಅಂದ್ರೆ ಇಡೀ ಭಾರತ ಮಾಡಿರುವಂತಹ ಅತ್ಯುನ್ನತ ಕೆಲಸ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಅಂತ ಘಂಟಾಘೋಷವಾಗಿ ಸಂವಿಧಾನ ಸಭೆಯಲ್ಲೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೇಳಿದರು ಇದಕ್ಕೆ ಪೂರಕ ಅನ್ನುವಂತಹ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಟಿ ಟಿ ಕೃಷ್ಣಮಾಚಾರ್ಯ ಅವರು ಸಂವಿಧಾನ ಸಭೆಯ ಉಪಾಧ್ಯಕ್ಷರೂ ಆಗಿದ್ದರು ಆದರೆ ಕರಡು ರಚನಾ ಸಮಿತಿಯ ಸದಸ್ಯರು ಕೂಡ ಆಗಿದ್ದರು ಅವ್ರು ಏನು ಹೇಳ್ತಾರೆ ಅಂದರೆ ಕರಡು ರಚನಾ ಸಮಿತಿಯಲ್ಲಿ 7 ಜನ ಸದಸ್ಯರಿದ್ದರು ಒಬ್ಬರು ತೀರೋಗಿರೋದ್ರಿಂದ ರಾಜೀನಾಮೆ ಕೊಟ್ಟರು ಆಕ್ಚುಲಿ ಅವ್ರ ಜಾಗದಲ್ಲಿ ಮತ್ತೆ ಇನ್ನೊಬ್ಬರನ್ನ ತಗೊಂಡ್ರು ಆದರೆ ಒಬ್ಬರು ಮರಣನಪ್ಪಿದ್ರು ಆ ಜಾಗಕ್ಕೆ ಯಾರೂ ತಗೊಳ್ಳಿಲ್ಲ ಮತ್ತೊಬ್ಬರು ಅಮೆರಿಕದಲ್ಲಿದ್ದರು ಅವ್ರು ವಾಪಸ್ ಬರಲೇ ಇಲ್ಲ ಇನ್ನಿಬ್ರು ರಾಜ್ಯದ ಆಡಳಿತದಲ್ಲಿ ಭಾಗಿಯಾಗಿದ್ರು ಅವ್ರು ಡೆಹಲಿಗೆ ಬರಲೇ ಇಲ್ಲ ಅದರ ಜೊತೆಗೆ ಕೆಲವರಿಗೆ ಒಬ್ಬರಿಗೆ ಆರೋಗ್ಯ ಸರಿಯಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ಆ ಸಂವಿಧಾನವನ್ನು ರಚನೆ ಮಾಡುವಂತಹ ಕೆಲಸದಲ್ಲಿ ಭಾಗವಹಿಸಿಲ್ಲ ಹಾಗಾಗಿ ಸಂವಿಧಾನದ ಕರಡನ್ನು ರಚಿಸುವ ಭಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಮತ್ತು ಅವರ ಕಾರ್ಯವನ್ನ ಒಂಟಿಯಾಗಿ ನಿಭಾಯಿಸಿದ ರೀತಿ ಶ್ಲಾಘನೀಯ ಮತ್ತು ನಾವೆಲ್ಲ ಯಾವುದೇ ಅನುಮಾನಗಳಿಲ್ಲದೆ ಅವರಿಗೆ ಚಿರಋಣಿಯಾಗಿರಬೇಕು ಇಂತಹ ಸಂವಿಧಾನವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ನೀಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಭಾರತೀಯ ವಿಶೇಷವಾಗಿ ಚಿರಋಣಿಯಾಗಿದ್ದೇವೆ ಆದರೆ 74 ವರ್ಷಗಳಾದ ಮೇಲೂ ಕೂಡ ಇವತ್ತು ಪ್ರಶ್ನೆಗಳು ಬರ್ತಾ ಇದೆ ಸಮಾಜದಲ್ಲಿ ನಿಜವಾಗ್ಲೂ ಅಂಬೇಡ್ಕರ್ ಒಬ್ಬರೇ ತಯಾರು ಮಾಡ್ತಾರ ಇದು ದುರಂತ ಅಂತ ಸಮಾಜದಲ್ಲ ಇವತ್ತಿಗೂ ಇಲ್ಲಿ ಸೊ ಈ ಪ್ರಶ್ನೆ ಹಾಕಬೇಕಾಗಿದೆ ಹಾಗಿದ್ರೆ ತಯಾರು ಮಾಡಿರೋ ಗ್ಯಾರಂಟಿ ಇದೆ ಯಾಕಂದ್ರೆ ಅವರೇ ಹೇಳಿದಾರಲ್ಲ ಅದೇನು ತಿದ್ದಕ್ಕಾಗಲ್ಲ ಯಾರು ಹಾಗಿದ್ರೆ ಸಂವಿಧಾನದಲ್ಲಿ ಏನಿದೆ ನಮ್ಮೆಲ್ಲರಿಗೂ ವಿಶೇಷವಾಗಿ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಹಕ್ಕುಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ 7 ಜನ ಕರಡು ರಚನಾ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರಿದ್ದಾರೆ ಅದರ ಜೊತೆಗೆ ಬಿ ಎನ್ ರಾವ್ ಅವರು ಕೂಡ ಅದರ ಸಲಹೆಗಾರರಾಗಿ ಇದ್ದಾರೆ ಒಂದು ಅಂಶ ಹಾಗಿದ್ರೆ ಸಂವಿಧಾನವನ್ನ ಬದಲಾಯಿಸಕ್ಕಾಗಲ್ವಾ ಮಾರ್ಪಾಡು ಮಾಡೋಕ್ಕಾಗಲ್ವಾ ಸಾಕಷ್ಟು ಪ್ರಶ್ನೆಗಳಿದ್ವು ಸಂವಿಧಾನವನ್ನ ಬದಲಾಯಿಸುವಂತ ಕೆಲಸದಲ್ಲೂ ಕೂಡ ಒಂದಿಷ್ಟು ಜನ ತೊಡಗಿದ್ರು ಇವತ್ತಿಗೂ ತೊಡಗಿದ್ದಾರೆ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಸಂವಿಧಾನದ ಮೂಲಭೂತ ತತ್ವಗಳನ್ನ ನೀವು ಶೇಕ್ ಮಾಡಂಗಿಲ್ಲ ತಳಹದಿ ಅಂತ ಹೇಳ್ತೀವಲ್ಲ ನಾವು ಸಮಾನತೆ ಭಾತೃತ್ವ ಅವುಗಳನ್ನ ಶೇಕ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಸಂವಿಧಾನವನ್ನ ಅಷ್ಟು ಸರಳವಾಗಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ನಮ್ಮ ಶಿಕ್ಷಣಕ್ಕೆ ಬಂದ್ರೆ ಆಕ್ಚುಲಿ ವಿಶೇಷವಾಗಿ ಎಲ್ಲಾ ವರ್ಗದ ಜನರಿಗೂ ಕೂಡ ಪ್ರಾತಿನಿಧ್ಯವನ್ನು ನೀಡಿದಂತಹ ಸಂವಿಧಾನ ಶೈಕ್ಷಣಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ನೀಡಿದ್ದಾರೆ ಅಂಡ್ ದೇರ್ ಆರ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಒನ್ ಈಸ್ ಫಂಡಮೆಂಟಲ್ ರೈಟ್ಸ್ ಅದರ್ ಈಸ್ ಎಜುಕೇಷನ್ ದೇ ಆರ್ ಆಲ್ ಇಂಟರ್ಕನೆಕ್ಟೆಡ್ ಯು ಕ್ಯಾನಾಟ್ ಸಪರೇಟ್ ದ ಎಜುಕೇಷನ್ ಫ್ರಮ್ ಫಂಡಮೆಂಟಲ್ ರೈಟ್ಸ್ ದ ರೀಸನ್ ವೈಸ್ ಇಫ್ ಯು ಜಸ್ಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ದೀಸ್ ಆರ್ಟಿಕಲ್ಸ್ ಆರ್ಟಿಕಲ್ 14 15 16 21 ಎ 24 28
30, 41, 45, 46, and 51A. These articles are very much related to education. Now, ಶಿಕ್ಷಿತರಾಗುವಂತವರು ಎಲ್ಲ ಆರ್ಟಿಕಲ್ಗಳನ್ನ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ವಿಶೇಷವಾಗಿ ಶಿಕ್ಷಕರು, ಪಾಠ ಮಾಡುವಂತ ಶಿಕ್ಷಕರಿದಾರಲ್ಲ, ಈ ಆರ್ಟಿಕಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡಿದ್ದೇ ಆಗಿದ್ರೆ ದೇರ್ ವಿಲ್ ಬಿ ಡೆಫಿನೆಟ್ಲಿ ಎ ಚೇಂಜ್ ಇನ್ ದ ಆಟಿಟ್ಯೂಡ್. ಲೆಟ್ಸ್ ಸೀ ಒನ್ ಬೈ ಒನ್ ವಾಟ್ ದೇ ಆರ್. ದ ಫಸ್ಟ್ ಆರ್ಟಿಕಲ್ ಇಸ್ 14. ಸಮಾನತೆಯ ಹಕ್ಕನ್ನ ಸಾರುವಂತಹ ಒಂದು ಅನುಚ್ಛೇದ. ಏನ್ ಹೇಳ್ತದದು? ಭಾರತದಲ್ಲಿ ಎಲ್ಲರಿಗೂ ಕಾನೂನಿನ ಮುಂದೆ ಸಮಾನರಾಗಿ ಇರುವಂತಹ ಅವಕಾಶ ಇದೆ. ಕಾನೂನಿನಿಂದ ಯಾರೂ ಮೇಲಲ್ಲ, ಯಾರೂ ಕೆಳಗ. ಯು ಕೆನಾಟ್ ಡಿಸ್ಕ್ರಿಮಿನೇಟ್ ಎನಿ ಇಂಡಿವಿಜುವಲ್ ಇನ್ ಇಂಡಿಯಾ ಬೇಸ್ಡ್ ಆನ್ ಕ್ಯಾಸ್ಟ್, ಕ್ರೀಡ್, ರಿಲಿಜಿಯನ್, ಜೆಂಡರ್, ಪ್ಲೇಸ್ ಆರ್ ಎಕ್ಸೆಟ್ರಾ. ಯಾವುದೇ ರೀತಿಯಾಗಿ ನೀವು ಡಿಸ್ಕ್ರಿಮಿನೇಟ್ ಮಾಡಂಗಿಲ್ಲ, ಯಾಕಂದ್ರೆ ಎಲ್ಲರೂ ಒಂದೇ. ಹಾಗಿದ್ರೆ ಈ ಅಂಶವನ್ನು ನಮ್ಮ ಎಜುಕೇಶನ್ ಅಲ್ಲಿ ಹ್ಯಾಕ್ ತಗೊಳ್ಳೋಕೆ ಸಾಧ್ಯತೆ ಇದೆ. ಎಸ್, ಯು ಕೆನಾಟ್ ಡಿಸ್ಕ್ರಿಮಿನೇಟ್ ಎನಿ ಸ್ಟೂಡೆಂಟ್ ಇನ್ ದ ಕ್ಲಾಸ್ ರೂಮ್. ಕಾನ್ಸ್ಟಿಟ್ಯೂಷನ್ ಈಸ್ ಟಾಕಿಂಗ್ ಅಬೌಟ್ ನಾನ್ ಡಿಸ್ಕ್ರಿಮಿನೇಷನ್. ಹೌ ಕ್ಯಾನ್ ಟೀಚರ್ಸ್ ಆರ್ ಎಜುಕೇಶನ್ ಸೆಟ್ಅಪ್ ಕ್ಯಾನ್ ಡಿಸ್ಕ್ರಿಮಿನೇಟ್ ಎನಿಬಡಿ ಇನ್ ದ ಕ್ಲಾಸ್ ರೂಮ್ ಆರ್ ಇನ್ ಎನಿ ಎಜುಕೇಶನ್ ಸಿಸ್ಟಮ್? ಸೊ ಹಾಗಾಗಿ ಶಿಕ್ಷಣ ರಂಗದಲ್ಲಿ ವಿದ್ಯಾರ್ಥಿಗಳಿಗೆ, ಈವನ್ ಶಿಕ್ಷಕರಿಗೂ ಕೂಡ ಯಾವುದೇ ಬೇಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋವಾಗಿಲ್ಲ. ಅಂಡ್ ಈವನ್ ವಾಟ್ ಆಲ್ ದ ಪಾಲಿಸೀಸ್ ವಿ ಪ್ರಿಪೇರ್ ಫಾರ್ ಎಜುಕೇಷನ್, ಶಿಕ್ಷಣದಲ್ಲಿ ತಯಾರಾಗುವಂತಹ ಪ್ರತಿಯೊಂದು ಪಾಲಿಸಿಯಲ್ಲೂ ಕೂಡ ಡಿಸ್ಕ್ರಿಮಿನೇಟ್ ಮಾಡಲಾರ್ದ ಹಾಗೆ ನೀವು ತಯಾರು ಮಾಡಬೇಕು ಅನ್ನೋದು ಕೂಡ ಅದರ ಅರ್ಥ. ಸೊ ದಟ್ ಈಸ್ ವಾಟ್ ಆರ್ಟಿಕಲ್ 14 ಈಸ್ ಅಬೌಟ್. ದೆನ್ ಆರ್ಟಿಕಲ್ 15, ಇಟ್ ಈಸ್ ಅಗೇನ್ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಧರ್ಮ, ವಂಶ, ಜಾತಿ, ಲಿಂಗ, ಜನ್ಮಸ್ಥಾನ. ಸೊ ಇಲ್ಲಿ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೂ ಕೂಡ ನಾವು ಸಾಕಷ್ಟು ಡಿಸ್ಕ್ರಿಮಿನೇಷನ್ಸ್ ಮಾಡ್ತೇವೆ. ಕೆಲವೊಮ್ಮೆ ಆಕ್ಚುಲಿ ಅಡ್ಮಿಷನ್ ಅಲ್ಲಿ ಮಾಡ್ತೇವೆ. ನೋಡಿ, ಸಮಾಜದಲ್ಲಿ ಕಂಡು ಬರ್ತದೆ, ಕೆಲವೊಂದು ಶಾಲೆಗಳಿಗೆ ಶ್ರೀಮಂತರ ಮಕ್ಕಳು ಮಾತ್ರ ಹೋಗ್ತಾರೆ, ಕೆಲವೊಂದು ಶಾಲೆಗಳಿಗೆ ಬಡವರ ಮಕ್ಕಳು ಮಾತ್ರ ಬರ್ತಾರೆ, ಕೆಲವೊಂದು ಶಾಲೆಗಳಿಗೆ ಒಂದು ಧರ್ಮದ ಮಕ್ಕಳು ಮಾತ್ರ ಹೋಗ್ತಾರೆ, ಇನ್ನೊಂದು ಶಾಲೆಗಳಿಗೆ ಎಲ್ಲ ಧರ್ಮದ ಮಕ್ಕಳು ಬರ್ತಾರೆ. ಸೊ ಇಟ್ ಈಸ್ ಇಟ್ಸೆಲ್ಫ್ ಎ ಡಿಸ್ಕ್ರಿಮಿನೇಷನ್. ಸೊ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಎನಿ ಆಫ್ ದ ಆಸ್ಪೆಕ್ಟ್ಸ್, ಇನ್ ಟರ್ಮ್ಸ್ ಆಫ್ ದ ಅಡ್ಮಿಷನ್ ಆಸ್ಪೆಕ್ಟ್, ಇನ್ ಟರ್ಮ್ಸ್ ಆಫ್ ಪ್ರೊವೈಡಿಂಗ್ ದ ಫೆಸಿಲಿಟೀಸ್, ಇನ್ ಟರ್ಮ್ಸ್ ಆಫ್ ಪ್ರೊವೈಡಿಂಗ್ ದ ಇನ್ಫ್ರಾಸ್ಟ್ರಕ್ಚರ್, ಇನ್ ಟರ್ಮ್ಸ್ ಆಫ್ ಪ್ರೊವೈಡಿಂಗ್ ದ ಗೈಡೆನ್ಸ್. ಯಾವುದೇ ರೀತಿಯಾಗಿರ್ತಕ್ಕಂತಹ ತಾರತಮ್ಯವನ್ನ ಮಾಡುವ ಹಾಗಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರವು ಕೂಡ ಪಾಲಿಸಿಗಳನ್ನ ತಯಾರು ಮಾಡಬೇಕು ಅನ್ನೋದು ಕೂಡ ಸಂವಿಧಾನ ಹೇಳುತ್ತೆ. ಎವ್ರಿ ಸ್ಟೇಟ್ ಶುಡ್ ಡೆವಲಪ್ ಆರ್ ಇಂಪ್ಲಿಮೆಂಟ್ ದ ಪಾಲಿಸೀಸ್ ಸೊ ದಟ್ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಇನ್ ಎನಿ ಆಫ್ ದ ಆಸ್ಪೆಕ್ಟ್. ನಾವು ಎಷ್ಟೋ ಸಾರಿ ಅಡ್ಮಿಷನ್ ಕೊಡಬೇಕಾದ್ರೆ ಒಂದಿಷ್ಟು ಕ್ರೈಟೀರಿಯಾಗಳನ್ನ ಮಾಡ್ತೀವಿ, ನಾವು ಮಾಡ್ಕೊಂಡಿದ್ದೀವಿ ಆಕ್ಚುಲಿ, ಬಟ್ ಸಂವಿಧಾನ ಹೇಳ್ತಾ ಇಲ್ಲ. ಅದನ್ನ ರ್ಯಾಂಕಿಂಗ್ ಬೇಸ್ ಅಂತೇವೆ, ಇಂಟೆಲಿಜೆನ್ಸ್ ಬೇಸ್ ಅಂತೇವೆ, ಸ್ಟ್ರಾಟಾ ಬೇಸ್ ನೋಡ್ತೇವೆ ಆಕ್ಚುಲಿ, ಅಥವಾ ಫೀ ಸ್ಟ್ರಕ್ಚರ್ ಬೇಸ್ ನೋಡ್ತೇವೆ. ದೇ ಆರ್ ಆಲ್ ಪ್ರಿವೇಲಿಂಗ್, ಬಟ್ ಕಾನ್ಸ್ಟಿಟ್ಯೂಷನ್ ಸೇಸ್ ನೋ ಡಿಸ್ಕ್ರಿಮಿನೇಷನ್. ಅಂಡ್ ಬೀಂಗ್ ದ ಟೀಚರ್ಸ್ ಅಂಡ್ ಟೀಚರ್ ಎಡ್ಯುಕೇಟರ್ಸ್, ವಾಟ್ ನೀಡ್ ಟು ಬಿ ಡನ್ ಹ್ಯಾಸ್ ಟು ಬಿ ಥಾಟ್ ಆಫ್. ನಾವು ಏನ್ ಮಾಡಬೇಕಾಗಿದೆ ಅನ್ನುವಂತ ಚಿಂತನೆಗಳು ಕೂಡ ನಮ್ಮಲ್ಲಿ ಉಂಟು ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ಥರದ ಅಂಶಗಳು ಇರಬಾರದು ಅನ್ನೋದು ಆರ್ಟಿಕಲ್ 15 ಹೇಳುತ್ತೆ. ಅಷ್ಟಲ್ಲದೆ 16ನೇ ಆರ್ಟಿಕಲ್ ಶಿಕ್ಷಣ ಕೊಡೋದಷ್ಟೇ ಅಲ್ಲ, ಶಿಕ್ಷಣ ತಗೊಳ್ಳೋದಷ್ಟೇ ಅಲ್ಲ, ಉದ್ಯೋಗದಲ್ಲಿಯೂ ಕೂಡ ಸಮಾನಾವಕಾಶ ಇರಬೇಕು ಅಂತ ಹೇಳ್ತಾ ಇದೆ. ಸ್ಟೇಟ್ ಫಂಡ್ ಇಂದ ರನ್ ಆಗುವಂತಹ ಯಾವುದೇ ಇನ್ಸ್ಟಿಟ್ಯೂಷನ್ ಇರಲಿ, ಅಲ್ಲಿ ಎಲ್ಲ ಜಾತಿ, ಧರ್ಮ ಮತ್ತು ವರ್ಗಗಳಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ನೀಡಬೇಕು ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್. ಅಂಡ್ ಈವನ್ ದ ರಿಸರ್ವೇಷನ್ ಪಾಲಿಸಿ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ ಅಂತ ಹೇಳುತ್ತೆ. ರಿಸರ್ವೇಷನ್ ಅಂತ ಬಂದಿದೆಯಲ್ಲ, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ದ ರಿಸರ್ವೇಷನ್, ಇಟ್ಸ್ ಎ ರೀಪ್ರೆಸೆಂಟೇಷನ್. ಯಾವುದೇ ಒಂದು ಕ್ಲಾಸ್ ರೂಮಲ್ಲಿ ಹೋದಾಗ ರೀಪ್ರೆಸೆಂಟೇಷನ್ ಇರಬೇಕು ಎಲ್ಲ ಗುಂಪುಗಳದ್ದು. ಅದು ವಿಶೇಷತೆ ಭಾರತದ. ಒಂದೇ ಗುಂಪಿಗೆ ಸೇರಿದಂಥ, ಒಂದೇ ಜನಾಂಗಕ್ಕೆ ಸೇರಿದಂಥ, ಒಂದೇ ಧರ್ಮಕ್ಕೆ ಸೇರಿದಂಥ ಮಕ್ಕಳಿದ್ರೆ ಯು ವೋಂಟ್ ಫೈಂಡ್ ದ ಡೈನಮಿಸಮ್. ಸೊ ಅದು ಬೇಕು ಅನ್ನುವಂಥದ್ದು ನಮ್ಮ ಎಜುಕೇಷನಲ್ ಆರ್ಟಿಕಲ್ ಕೂಡ ಅಲ್ಲಿ ಹೇಳ್ತಾ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಮಿನೇಷನ್ ನಾವು ಅಲ್ಲಿ ಮಾಡುವ ಹಾಗಿಲ್ಲ. ದನ್ ದಿಸ್ ಈಸ್ ವೆರಿ ಸ್ಪೆಷಲ್, 21A ಶೈಕ್ಷಣಿಕ ಹಕ್ಕನ್ನಾಗಿ ನೀಡಿದ್ದಾರೆ. ಮೊದಲು 45ರಲ್ಲಿ ಇತ್ತು ಆಕ್ಚುಲಿ. 45th ಆರ್ಟಿಕಲ್ ಹೇಳ್ತಾ ಇದ್ದಾರೆ, ದೇರ್ ಮಸ್ಟ್ ಬಿ ಎ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಟಿಲ್ ದ ಏಜ್ ಆಫ್ 14 ಅಂತ ಹೇಳ್ತಾ ಇದ್ದರು. ಆದರೆ ಅದನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ 2002ರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ, 86th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್, ವೆರಿ
they introduced, they added it in the 21st A, saying that again there must be free and compulsory education to all the children till the age of 14. So adra base mele 2009 ralli RTE act barutte, right to education act. Aa act en helta ide antandre yavude private shalayallu kuda 25% seat galanna ಮಕ್ಕಳಿಗೆ ರಿಸರ್ವ್ ಆಗಿರಬೇಕು. ಯಾರಿಗೆ? ಮೇ ಬಿ ಫ್ರಮ್ ಲೋವರ್ ಸೋಷಿಯೋ ಇಕನಾಮಿಕ್ ಸ್ಟೇಟಸ್ ಗ್ರೂಪ್ ಆರ್ ಒಬಿಸಿ. ಸೊ ಅದು ಇವತ್ತಿಗೂ ಕೂಡ ಪ್ರತಿಯೊಂದು ಶಾಲೆಯಲ್ಲಿ ಚಾಲ್ತಿಯಲ್ಲಿದೆ. ಅಷ್ಟಲ್ಲದೆ ಒಂದಿಷ್ಟು ರೆಗ್ಯುಲೇಷನ್ಸ್ ಕೂಡ ಮಾಡಿದ್ದಾರೆ ಅವರು. ಆ ಥರದ ಶಾಲೆಗಳಲ್ಲಿ ಬರೀ ಅಡ್ಮಿಷನ್ ಕೊಡೋದಷ್ಟೇ ಅಲ್ಲ, ದೇ ಶುಡ್ ಮೇಂಟೈನ್ ದ ಕ್ವಾಲಿಫೈಡ್ ಟೀಚರ್ಸ್, ಸೂಟೇಬಲ್ ಟೀಚರ್ಸ್ ಮಸ್ಟ್ ಬಿ ದೇರ್ ಟು ಟೀಚ್ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಆಸ್ ವೆಲ್ ಆಸ್ ವಿತ್ ದ ಪ್ಲೇ ಗ್ರೌಂಡ್ ಅಂಡ್ ಗುಡ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಬರೀ ಅಡ್ಮಿಷನ್ ಕೊಡೋದಷ್ಟೇ ಅಲ್ಲ, ಆ ಶಾಲೆಗಳ ಆದ್ಯ ಕರ್ತವ್ಯ ಕೂಡ ಆಗುತ್ತೆ ಎಲ್ಲ ಫೆಸಿಲಿಟೀಸ್ಗಳನ್ನು ಮಕ್ಕಳಿಗೆ ನೀಡಬೇಕು ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ಪೂರಕವಾಗಿರುವ ಹಾಗೆ ಇಡೀ ದೇಶ ಸಮಗ್ರ ಶಿಕ್ಷಾ ಅಭಿಯಾನದಲ್ಲಿ ನಾವು ತೊಡಗಿದ್ದೀವಿ. ಆ ಸಮಗ್ರ ಶಿಕ್ಷಾ ಅಭಿಯಾನದಡಿಯಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಬರುತ್ತೆ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಬರುತ್ತೆ. ಇವತ್ತಿಗೂ ಕೂಡ ಅವು ಚಾಲ್ತಿಯಲ್ಲಿ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಬಟ್ಟೆ, ಊಟ, ವಸತಿ ಕೂಡ ಒದಗಿಸಲಾಗ್ತಾ ಇದೆ. ಕಾರಣ ಏನು ಅಂದರೆ, ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಮಗು ಕೂಡ ಶಿಕ್ಷಿತನಾಗಬೇಕು, ಶಿಕ್ಷಿತಳಾಗಬೇಕು ಅನ್ನುವಂಥ ಉದ್ದೇಶ. ದಟ್ ಈಸ್ ದ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಚೈಲ್ಡ್ ಆಲ್ಸೋ. ಆ್ಯಂಡ್ 24th, ಮಕ್ಕಳು ಯಾವಾಗ ಶಾಲೆಯಲ್ಲಿ ಇರಬೇಕು 14 ವರ್ಷದೊಳಗೆ ಅಂತ ಸಂವಿಧಾನ ಹೇಳುತ್ತೆ. ಅದಕ್ಕೆ ಪೂರಕವಾಗಿರುವ ಹಾಗೆ ಮಕ್ಕಳನ್ನ ಕೆಲಸಕ್ಕೂ ಹಚ್ಚಬೇಡಿ, ಇಲ್ಲಿ ತಗೊಳಂಗೂ ಇಲ್ಲ ಯಾರು. ಅದಕ್ಕೆ ನಿಮಗೆ ಹೋಟೆಲ್ಗಳಲ್ಲಿ ಕಾಣ್ತಾ ಇರುತ್ತೆ, ಪೋಸ್ಟರ್ಸ್ ಹಾಕಿರ್ತಾರೆ. ನಾವು ಯಾವುದೇ ಮಕ್ಕಳನ್ನ ನಮ್ಮ ಹೋಟೆಲಲ್ಲಿ ಕೆಲಸಕ್ಕೆ ನಿಯೋಜಿಸಿಲ್ಲ ಅನ್ನೋದು. ಸೊ ಅದೇ ಹೇಳ್ತಾ ಇದೆ, ಫ್ಯಾಕ್ಟ್ರೀಸ್ಗಳಲ್ಲಿ ಅಥವಾ ಬೇರೆ ಬೇರೆ ನಿಷೇಧ ಇರುವಂತಹ ಪ್ಲೇಸ್ಗಳಲ್ಲಿ ಮಕ್ಕಳಿಗೆ ಉದ್ಯೋಗವನ್ನು ನೀಡಬಾರ್ದು ಅಥವಾ ಮಾಡಿಸಬಾರ್ದು ಅನ್ನೋದು. ಯಾಕೆ ಅಂದ್ರೆ ಅಗೇನ್ ಎವ್ರಿ ಚೈಲ್ಡ್ ಹ್ಯಾಸ್ ಅ ರೈಟ್ ಟು ಟೇಕ್ ದ ಎಜುಕೇಶನ್. 28, ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವಾಗ ಸ್ಟೇಟ್ ಇಂದ ಫಂಡ್ ಆಗ್ತಾ ಇದೆಯೋ ಅಲ್ಲಿ ಯಾವುದೇ ಧಾರ್ಮಿಕ ಉಪಾಸನೆಯನ್ನ ಮಾಡೋ ಹಾಗಿಲ್ಲ. ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರೋ ಹಾಗೆ ನೀವು ಉಪಾಸನೆಯನ್ನ ಆಚರಣೆಯನ್ನ ಮಾಡೋದಾಗಿಲ್ಲ. ವೆನ್ ದ ಇನ್ಸ್ಟಿಟ್ಯೂಷನ್ ಈಸ್ ರನ್ ಬೈ ದ ಸ್ಟೇಟ್ ಫಂಡ್. ಆದ್ರೆ ನೋಡಿ ಹೇಗೆ ನಡೀತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್? ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇರೋದೇ ಬೇರೆ, ಫಂಡ್ ಮಾಡ್ತಾ ಇದ್ದಾರೆ, ಆದ್ರೆ ಒಳಗಡೆ ನಡೀತಾ ಇರುವಂತ ಕೆಲಸ. ಅದು ಏನು ಹೇಳುತ್ತೆ ಅಂತಂದ್ರೆ, ನಮ್ಗೆ ಇಚ್ಛೆ ಇದ್ರೆ, ನಮ್ಮ ಅನುಮತಿ ಇದ್ರೆ ನಾನು ಅದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲ ಅಂದ್ರೆ ಒತ್ತಾಯ ಮಾಡುವ ಹಾಗಿಲ್ಲ ಮೊದಲನೇದು. ಎರಡನೇದು, ನಾವೇನಾದರೂ ಅಪ್ರಾಪ್ತ ವಯಸ್ಕನಾಗಿರುವಂತಹ ಮಕ್ಕಳು ಏನಾದರೂ ಅಲ್ಲಿದ್ರೆ ಅವರ ತಂದೆ ತಾಯಿಗಳ ಅನುಮತಿ ಇಲ್ಲದೆ ಅವ್ರನ್ನ ಬಳಸ್ಕೊಳ್ಳೋ ಹಾಗಿಲ್ಲ. ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನ್. ಎಸ್, 30ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ವಿಶೇಷವಾಗಿ ಅಲ್ಪಸಂಖ್ಯಾತರು ಅಂತ ಇದೆ ನಮ್ಮ ದೇಶ. ಅಲ್ಪಸಂಖ್ಯಾತರು ಅಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರು ಆಗಿರ್ಬೋದು ಅಥವಾ ಭಾಷಾ ಅಲ್ಪಸಂಖ್ಯಾತರು ಕೂಡ ಆಗಿರ್ಬೋದು, ಎರಡನ್ನೂ ಪರಿಗಣಿಸುತ್ತೆ ಸಂವಿಧಾನ. ಬೋತ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ರಿಲಿಜಿಯನ್. ಇಫ್ ದೇ ವಾಂಟ್ ಟು ರನ್ ದೇರ್ ಓನ್ ಇನ್ಸ್ಟಿಟ್ಯೂಷನ್ಸ್, ಎಸ್, ದ ಕಾನ್ಸ್ಟಿಟ್ಯೂಷನ್ ವಿಲ್ ಗಿವ್ ದೆಮ್ ಅ ಪರ್ಮಿಷನ್ ಟು ಸ್ಟಾರ್ಟ್ ಅಂಡ್ ರನ್ ದ ಇನ್ಸ್ಟಿಟ್ಯೂಷನ್ ಈವನ್ ಬೈ ಪ್ರೊವೈಡಿಂಗ್ ದ ಫಂಡ್ಸ್. ಅಂಡ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಪ್ರೊವೈಡ್ ದ ರೈಟ್ಸ್ ಟು ಕಂಟಿನ್ಯೂ ದೇರ್ ರಿಲಿಜಿಯನ್ ಅಂಡ್ ಕಲ್ಚರಲ್ ವ್ಯಾಲ್ಯೂಸ್ ಇನ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವ್ರ ಕಲ್ಚರ್ ಏನು ಹೇಳುತ್ತೆ, ಅವ್ರ ಧರ್ಮ ಏನು ಹೇಳುತ್ತೆ, ಅವ್ರ ಭಾಷೆ ಏನು ಹೇಳುತ್ತೆ, ಅದನ್ನು ರನ್ ಮಾಡ್ಬೋದು. ಯಾಕೆ ಅಂದರೆ ಟು ಪ್ರಿಸರ್ವ್ ದೋಸ್ ಕಲ್ಚರ್ಸ್. ಭಾರತ ಅಂದರೆ ಬರೀ ಒಂದು ಕಲ್ಚರ್ದು ಅಷ್ಟೇ ಅಲ್ಲ, ಈ ದೇಶದಲ್ಲಿ ಸಾಕಷ್ಟು ಕಲ್ಚರ್ಗಳು ಸಿಗ್ತವೆ ನಿಮಗೆ, ಸಾಕಷ್ಟು ಭಾಷೆಗಳು ಸಿಗ್ತವೆ, ಸಾಕಷ್ಟು ಜನಾಂಗದ ಸಂಸ್ಕೃತಿ ಸಿಗುತ್ತೆ. ಹಾಗಾಗಿ ಅದೆಲ್ಲವನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದೆ. ಆರ್ಟಿಕಲ್ 41 ಬರೀ ಓದೋದ್ರ ಮೂಲಕ ಅಷ್ಟೇ ಅಲ್ಲ, ಆ್ಯಕ್ಚುಲಿ ಯಾವುದೋ ಒಂದು ಹಂತದಲ್ಲಿ ನಿಮಗೆ ಸ್ಟ್ರಕ್ ಆಗಿದ್ದೀರಿ, ಓದೋಕ್ಕಾಗ್ತಾ ಇಲ್ಲ ಅಂದರು, ಆವಾಗಲೂ ಸಂವಿಧಾನ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಏನಂತ ಹೇಳಿ, ಯು ಕ್ಯಾನ್ ಕಂಟಿನ್ಯೂ ಯುವರ್ ಎಜುಕೇಷನ್ ವ್ಯಾನ್ ಯು ಆರ್ ಸಿಕ್, ವ್ಯಾನ್ ಯು ಆರ್ ಡಿಸೇಬಲ್ ಆಲ್ಸೋ. ನಾರ್ಮಲ್ ಆಗಿರುವಂಥವ್ರಿಗೆ ಅಷ್ಟೇ ಹೇಳಿಲ್ಲ, ವಿ ಆರ್ ಟಾಕಿಂಗ್ ಇನ್ಕ್ಲೂಸಿವ್ ಎಜುಕೇಷನ್ ಆಫ್ಟರ್ 2000. ಬಟ್ ಸಂವಿಧಾನ ರಚನೆ ಮಾಡೋಂಥವ್ರು ಯಾವ ಲೆವೆಲ್ಗೆ ವಿಷನ್ ಇಟ್ಕೊಂಡಿದ್ರು ಅಂದರೆ, ಪ್ರತಿಯೊಂದು ಮಗುವಿಗೂ ಅವಕಾಶ ಕೊಡಬೇಕು, ಯಾವುದೇ ರೀತಿಯಾಗಿರ್ತಕ್ಕಂತಹ ಡಿಸೇಬಿಲಿಟಿ ಇದ್ರೂ ಕೂಡ ಅದನ್ನು ಡಿನೈ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಅವಕಾಶ ಮಾಡ್ಕೊತಿದ್ದೆ. ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಸ್ಪೆಷಲ್ ಸ್ಕೂಲ್ಸ್, ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸ್ಪೆಷಲ್ ಫೆಸಿಲಿಟೀಸ್ ಫಾರ್ ದೆಮ್ ಆಲ್ಸೋ ಟು ಕಂಟಿನ್ಯೂ ದ ಎಜುಕೇಷನ್.
So that is the fundamental right we got from the Constitution. And even now, Estomari, Nirudyogi Vidaga, Udyoga Kodbeku Annodu Helutte, Roga Rujinagala Samayadallu Kuda Namma Profession Matte Namma Salary Continue Aagbeku Antanu Helutte. We are all enjoying those privileges by forgetting the Constitution. But constitutional right namu kottide. So hagagi now adana continue madodakke sadhya agutte. And these two important articles, again 45, as I told, right to education, that is compulsory, adana matte 21A add madalagide. And this is the promotion of educational and economic interest of scheduled castes, scheduled tribes and other weaker sections. Avargu kuda vishesha pratinidhyavagi iga kelavondu vishesha shalegalu kuda tayaragide. Balakira shale anta heltivi, ಎಷ್ಟು ಕಮ್ಯುನಿಟಿಗೆ ಒಂದಿಷ್ಟು ವಾಲ್ಮೀಕಿ ಶಾಲೆಗಳು ಶುರು ಆಗಿದೆ. ಸೊ ಆ ಥರದ ಸೆಕ್ಟರ್ಸ್ ವೈಸ್, ನಮ್ಗೇನು ಸೆಕ್ಷನ್ ವೈಸ್ ಅಂತ ಹೇಳ್ತೀವಿ, ಆ ಥರದ ಶಾಲೆಗಳು ಕೂಡ ಇದೆ. ಮೊರಾರ್ಜಿ ದೇಸಾಯಿ ಶಾಲೆಗಳಿದೆ. ಸೊ ಆ ಥರದ ಶಾಲೆಗಳು ಯಾಕೆ ರಚನೆ ಆಗಿದೆ ಅಂತಂದ್ರೆ, ಟು ಅಪ್ಲಿಫ್ಟ್ ದೋಸ್ ಕಮ್ಯುನಿಟೀಸ್ ಬೈ ಗಿವಿಂಗ್ ದ ಎಜುಕೇಷನ್. ಸೊ ದಟ್ ಈಸ್ ಆರ್ಟಿಕಲ್ 46. ನಾಟ್ ಓನ್ಲಿ ದೀಸ್ ಆರ್ಟಿಕಲ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಜುಕೇಷನ್, ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಎವ್ರಿ ಎಜುಕೇಟೆಡ್ ಮ್ಯಾನ್ ಈಸ್ the fundamental duties. Samvidhana, you bari articles na use madkondo nimma hakkugalige matra pratipadane madod ashte alla, pratiyobbara kartavyu kuda ide anta heltaru. Yen kartavya ide namella kartavyagalu nodi, they are very much related to education. Exactly the first one, yes, samvidhanavanna anusarisuvudu, we all must follow the constitution and adara adarshagalannu mattu samsthegalannu rashtradhwaja hagu rashtrageeteyanna gaurabisuvudu. We are all doing it. Yes, ಭಾರತದ ಸಾರ್ವಭೌಮತ್ವವನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಜಾತಿ ಧರ್ಮ ಮತವನ್ನು ಹೀಯಾಳಿಸುವ ಹಾಗಿಲ್ಲ, ಯಾವುದೇ ಕ್ಷಣದಲ್ಲಾಗಿರಲಿ, ಯಾವುದೇ ಕ್ಷೇತ್ರದಲ್ಲಾಗಿರಲಿ. ದೇ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್. ಸೊ ದಟ್ ಈಸ್ ಅಖಂಡತೆಯನ್ನು ಎತ್ತಿ ಹಿಡಿಯುವುದು. ಎಲ್ಲರಿಂದ ಭಾರತ, ಒಂದೇ ಧರ್ಮದಿಂದ ಭಾರತ ಅಲ್ಲ, ಒಂದೇ ಲಿಂಗದಿಂದ ಭಾರತ ಅಲ್ಲ, ಒಂದೇ ಜಾತಿಯಿಂದ ಭಾರತ ಅಲ್ಲ, ಒಂದೇ ರಾಜ್ಯದಿಂದಲೂ ಭಾರತ ಅಲ್ಲ. So that is the akhandate. We should respect it, we should follow it. The next, janateyalli samarasyavanna mudisbeku. Ellaru ondu annuvanta bhatrutvada bhavanayanna mudisbeku. Belasuvudu shikshanada adya kartavya. Jotege namma samishra sanskrutiya bhavya paramparayanna gauravisuvudu. Naavu onthara idivi, namma mane pakkadavaru onthara iruttare, aa mane pakkadavaru innonthara iruttare. But we should respect everybody's culture. ಆ್ಯಂಡ್ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ಬೇಕು. ಶಿಕ್ಷಣ ಏನೆಲ್ಲ ಕಲಿಸ್ಬಿಟ್ಟಿದೆ, ಆದರೆ ಅದನ್ನೇ ಕಲಿಸೋದ್ರಲ್ಲಿ ವೀಕಾಗಿದೆ. ವೈಜ್ಞಾನಿಕ ಮನೋಭಾವನೆ ಮೂಡಿಸೋದು ಅಷ್ಟು ಈಸಿ ಕೆಲಸ ಅಲ್ಲ ಆ್ಯಕ್ಚುಲಿ. ಬಟ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಸೈಂಟಿಫಿಕ್ ಆಗಿ ಸೈಂಟಿಫಿಕ್ ಆ್ಯಟಿಟ್ಯೂಡನ್ನು ಬೆಳೆಸೋದು ಬಹಳ ಮುಖ್ಯ ಅನ್ನುವಂಥದ್ದು. ಆ್ಯಂಡ್ ವಿ ಆಲ್ಸೋ ಟ್ರೈ, ಪ್ರತಿಯೊಂದು ಲೆಸನ್ ಪ್ಲಾನಲ್ಲೂ ಅದನ್ನು ನೋಟ್ ಮಾಡ್ಕೊಂಡಿರ್ತೀವಿ. ಆ್ಯಕ್ಚುಲಿ ದ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಡೆವಲಪ್ ದ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಅಂತ ಬರ್ಕೊಂಡಿರ್ತೀವಿ. ಬಟ್ that is a constitutional duty we have to perform. And manaviyate, ellara bagge anukumpada bhavane, ellara bagge sneha prateya bhavane, preetiya bhavane moodisbekagide. adara jothege sudharane pravruttigalanna abhivruddhi padisu. aa tarada enadru disparity idru kuda aa bhavaneyanna naavu beliskondu makkalalli belisbekagiruvanta kelsa namma teachers galige bahala edkante. adara jothege sarvajanika swatanna rakshisuvudu. ivattu strike aitu andre first odiyodu nammadeno. 74 ವರ್ಷ ಆಯ್ತು ಇದೆಲ್ಲ ಗೊತ್ತಿದೆ, ಬಟ್ ಆದರೂ ಒಂದು ಕಲ್ತಿಲ್ಲ ನಾವು. ವಿ ಡಿಸ್ಟ್ರಾಯ್ ಅವರ್ ಓನ್ ಅಸೆಟ್ ಬೈ ಕನ್ಸಿಡರಿಂಗ್ ಇಟ್ ಈಸ್ ಆಸ್ ದ ಗವರ್ನಮೆಂಟ್. ನೋ, ಇಟ್ಸ್ ಅವರ್ ಓನ್ ಅಸೆಟ್. ಅದನ್ನು ರಕ್ಷಿಸಬೇಕು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ನೋಡಿ ಎಂಥ ಸಂವಿಧಾನ ಇದೆ, ಮಾನವೀಯ ಮೌಲ್ಯವನ್ನೇ ಅಲ್ಲೇ ಅಳವಡಿಸ್ಕೊಂಡಿದ್ದಾರೆ, ಹಿಂಸೆಯನ್ನು ಮಾಡೋ ಹಾಗೆ ಅಂತ ಕರಿತಾರೆ. ಸೊ ಹಾಗಾಗಿ ಈ ಥರದ ಎಲ್ಲ ಕರ್ತವ್ಯಗಳನ್ನು ಕೂಡ ನಾವು ಅನುಪಾಲನೆ ಮಾಡಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಸೊ ಒಂದು ಕಡೆ ನಮಗೆ ಹಕ್ಕುಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ನಮ್ಮಿಂದನೂ ಕೂಡ ಅಪೇಕ್ಷೆ ಮಾಡಲಾಗ್ತದೆ. ಸೊ ಹಕ್ಕುಗಳನ್ನು ಬಳಸ್ಕೊಂಡು ಈ ಕರ್ತವ್ಯಗಳನ್ನು ನಿರ್ವಹಿಸಿದ್ದೇ ಆದಲ್ಲಿ ಭಾರತ ಬಹಳ ವಿಶೇಷವಾದ, ಮೋಸ್ಟ್ಲಿ ಈಗಿದ್ದಾಗ ಇರಲ್ಲ ಅಂತ ನಾನು ಅನಿಸುತ್ತೆ. ಇಟ್ ವಿಲ್ ಬಿ ಎ ಡಿಫ್ರೆಂಟ್ ಇಂಡಿಯಾ. ಆ್ಯಂಡ್ ಇನ್ ಕನ್ಕ್ಲೂಷನ್ ವಾಟ್ ವಿ ಕ್ಯಾನ್ ಸೇ ಇಸ್, ಎಸ್, ಎಲ್ಲ ಆರ್ಟಿಕಲ್ ನಮ್ಗೆ ಏನ್ ಹೇಳ್ತಾ ಇದೆ, ಒನ್ ಈಸ್ ರೈಟ್ ಟು ಎಜುಕೇಷನ್, ಎಲ್ಲರಿಗೂ ಕಲಿಯುವ ಅಥವಾ ಕಲಿಯುವ ಹಕ್ಕಿದೆ, ಶಿಕ್ಷಣದ ಹಕ್ಕಿದೆ ಅಂತ ನಮ್ಗೆ ಆರ್ಟಿಕಲ್ಸ್ ಹೇಳ್ತಾ ಇದೆ. ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾ ಇದೆ. ಜೊತೆಗೆ ನೋ ಡಿಸ್ಕ್ರಿಮಿನೇಷನ್ ಅಟ್ ಆಲ್, ಯಾವುದೇ ರೀತಿಯಾಗಿರ್ತಕ್ಕಂತಹ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗೆ ಇಲ್ಲ. ದೆನ್
ಗಿವಿಂಗ್ ಇಂಪಾರ್ಟೆನ್ಸ್ ಟು ಎಜುಕೇಷನ್ ಅದಕ್ಕೆ ಎಜುಕೇಷನ್ ರಿಲೇಟೆಡ್ ಅಷ್ಟೊಂದು ಆರ್ಟಿಕಲ್ಸ್ಗಳನ್ನು ಅವರು ತಯಾರು ಮಾಡ್ತಾರೆ ಯಾಕೆ ಅಂತಂದ್ರೆ ಟು ಹ್ಯಾವ್ ಅ ಜಸ್ಟ್ ಅಂಡ್ ಇನ್ಕ್ಲೂಸಿವ್ ಸೊಸೈಟಿ ವಿ ಮಸ್ಟ್ ಹ್ಯಾವ್ ಅ ಇನ್ಕ್ಲೂಸಿವ್ ಸೊಸೈಟಿ ಅದರ ಜೊತೆಗೆ ಅದರ ಏಮ್ ಏನು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅದಕ್ಕೆ ಅಷ್ಟಷ್ಟು ಪಾಲಿಸಿಗಳು ಅಷ್ಟು ಹಣ ವ್ಯಯ ಮಾಡ್ತಾ ಇದೆ ಬಜೆಟ್ ಮೀಸಲಿಡ್ತಾ ಇದ್ದಾರೆ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸ್ಪೆಂಡಿಂಗ್ ಎ ಲಾಟ್ ಆನ್ ದಟ್ ಅಂಡ್ ಈವನ್ ಪ್ರಮೋಟ್ ದ ಸೋಷಿಯಲ್ ಇಕ್ವಿಟಿ ಸಮಾಜದ ಕೆಲವೊಂದು ಗುಂಪಿನ ಜನ ಮೇಲಿದ್ದಾರೆ ಕೆಲವೊಂದು ಗುಂಪಿನ ಜನ ಕೆಳಗಿದ್ದಾರೆ ಹಾಗಾಗಿ ಯಾರೂ ಇರಬಾರ್ದು ಎಲ್ಲರೂ ಆದಷ್ಟು ಸಮಾನತೆಯಿಂದ ಇರಬೇಕು ಈ ದೇಶದಲ್ಲಿ ಅನ್ನೋದಕ್ಕೆ ಅನುವು ಮಾಡಿಕೊಡುವಂತಹ ಆರ್ಟಿಕಲ್ಗಳು ಸಂವಿಧಾನ ನಮ್ಮಲ್ಲಿದೆ ಅದರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ಪೊಟೆನ್ಷಿಯಾಲಿಟಿಗಳಿಗೆ ತಕ್ಕನಾಗಿ ಅವಕಾಶವನ್ನು ಒದಗಿಸಿಕೊಡಬೇಕು ಅನ್ನೋದು ಕೂಡ ಸಂವಿಧಾನದ ಮುಖ್ಯ ಆಶಯ ಸೊ ಇಷ್ಟೆಲ್ಲ ಇದ್ದಾಗ ಇಷ್ಟೆಲ್ಲ ಆರ್ಟಿಕಲ್ಸ್ಗಳು ಇದ್ದಾಗ ಹಾಗಿದ್ರೆ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ನಮ್ಮ ಎಜುಕೇಷನ್ ಅಂತ ನೋಡ್ತಾ ಹೋದ್ರೆ ಬಿಕಾಸ್ ವಿ ಆರ್ ರಿಲೇಟೆಡ್ ಟು ಎಜುಕೇಷನ್ ವಿ ಹ್ಯಾವ್ 76% ಆಫ್ ಲಿಟ್ರಸಿ ರೇಟ್ ಆಫ್ಟರ್ ದ ಇಂಪ್ಲಿಮೆಂಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಫಾರ್ 74 ಇಯರ್ಸ್ ಇವತ್ತಿಗೂ 100% ನಾವು ಲಿಟ್ರಸಿ ರೀಚಾರ್ಜ್ ಆಗಿಲ್ಲ ಅಂಡ್ ದ ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ಈಸ್ 35% ಹೋಪ್ಫುಲಿ ವಿ ವಿಲ್ ರೀಚ್ 50% ಇನ್ ನೆಕ್ಸ್ಟ್ 7 ಇಯರ್ಸ್ ದಟ್ಸ್ ವಾಟ್ ದ ಏಮ್ ಆಫ್ ಹೈಯರ್ ಎಜುಕೇಷನ್ ಅಂಡ್ ಸ್ಟಿಲ್ 3.7% of GDP is spent on education, whereas a lot of commissions have suggested that to have at least 6% of GDP on education. And even though 6% is not enough, but state government is still better. It is spending 10-12% of GDP on education. And according to the UDICE report, we are having almost 15 lakh schools. ಹದಿನೈದು ಲಕ್ಷ ಶಾಲೆಗಳು ಈ ದೇಶದಲ್ಲಿವೆ 95 lakh ಟೀಚರ್ಸ್ಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಾಲಾ ಮಟ್ಟದಲ್ಲಿ 17,000 ಟೀಚರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಟೀಚರ್ಸ್ಗಳಿಗೆ 1087 ವಿಶ್ವವಿದ್ಯಾಲಯಗಳಿವೆ 43,000 ಹೆಚ್ಚು ಕಾಲೇಜ್ಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾರೆ ದಿಸ್ ಈಸ್ ದ ಸ್ಟೇಟಸ್ ಆಫ್ ಅವರ್ ಇಂಡಿಯಾ ಅವರ್ ಕಂಟ್ರಿ 2023 ಈ ಥರ ಸ್ಟೇಟಸ್ ಇಷ್ಟಿದ್ದಾಗ ಇಸ್ ಇಟ್ ಇನಫ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಾನು ಹೇಳಿದೆ ಲಿಟ್ರಸಿ ರೇಟ್ ಏನೋ ರೀಚ್ ಆಗಿಲ್ಲ ಅನ್ನೋ ಒಂದು ಕಡೆ ಕಂಡ್ರೆ ಉಳಿದಿದ್ದು ನೋಡ್ತಾ ಇದ್ದೀನಿ ಇಟ್ಸ್ ಇನ್ ಗುಡ್ ನಂಬರ್ ನೋ ಡೌಟ್ ಅಬೌಟ್ ದಟ್ ಸಾಕಾ ಇಷ್ಟು ಅನ್ನೋ ಪ್ರಶ್ನೆ ಇದೆ ಇಸ್ ಇಟ್ ಇನಫ್ ಫಾರ್ ಅ ಬಿಗ್ ಡೆಮೋಕ್ರೆಟಿಕ್ ಕಂಟ್ರಿ ಲೈಕ್ ಇಂಡಿಯಾ ವಿಚ್ ಕನ್ಸಿಸ್ಟ್ ಆಫ್ 140 crore ಪೀಪಲ್ ಅಂಡ್ ದೇರ್ ಆರ್ ಇಶ್ಯೂಸ್ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ತಗೊಂಬಂದಿದ್ದೀನಿ ಫಾರ್ ಯುವರ್ ಕ್ಲಾಸ್ ರೀಸೆಂಟ್ಲಿ ತುಂಬಾ ದಿನ ಏನಾಗಿಲ್ಲ ಪ್ರಜಾವಾಣಿಯಲ್ಲಿ ಬಂದಿತ್ತು 20,000 ಶಾಲೆಗಳು ಮುಚ್ಚಿವೆ 76% ಲಿಟ್ರಸಿ ಹೊಂದಿದ್ದೀವಿ ಇನ್ನೂ 100% ಲಿಟ್ರಸಿನೇ ಆಗಿಲ್ಲ ಬಟ್ ಶಾಲೆಗಳು ಮುಗಿಸ್ತಾ ಇದೆ ಇದು ಒಂದು ಬಂದಿದೆ ದೇಶದ ಶಿಕ್ಷಣದ ಸ್ಥಿತಿಗತಿ ಹೇಗಿದೆ ಎಷ್ಟೋ ಶಾಲೆಗಳಲ್ಲಿ ವಿದ್ಯುತ್ ಇಲ್ಲ ತರಗತಿಗಳು ಕೋಣೆಗಳು ಹೇಗಿದೆ ಅನ್ನೋದು ನೋಡ್ತೀವಿ ನಾವು ಇಲ್ಲಿ ಆಕ್ಚುಲಿ ಕರ್ನಾಟಕ ಇಸ್ ಲಿಟಲ್ ಬಿಟ್ ಬೆಟರ್ ದನ್ ದ ಅದರ್ ಸ್ಟೇಟ್ಸ್ 63% ಇದೆ ಇಯರ್ ಫೈನ್ ಅದು ಇಡೀ ದೇಶಕ್ಕಿಂತಲೂ ಪರ್ಫಾರ್ಮೆನ್ಸ್ ಒಂದು ಕಡಿಮೆ ಇದೆ ಕೆಲವರಲ್ಲಿ ಅಂತರ್ಜಾಲ ವ್ಯವಸ್ಥೆ ಹೋದ್ರೆ ನೋಡಿ ವೇರ್ ಇಸ್ ಕರ್ನಾಟಕ ಇಟ್ಸ್ 12% ನಮ್ಮ ಶಾಲೆಗಳಲ್ಲಿ ಬರೀ 12% ಶಾಲೆಗಳಲ್ಲಿ ಮಾತ್ರ ಅಂತರ್ಜಾಲ ವ್ಯವಸ್ಥೆ ಇದೆ ವಿ ಟಾಕ್ ಅಬೌಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೆವಲ್ಯೂಷನ್ ಇಡೀ ಪ್ರಪಂಚಕ್ಕೆ ಭಾರತೀಯ ವಿಜ್ಞಾನಿಗಳು ಟೆಕ್ನಾಲಜಿಸ್ಟ್ಗಳು ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಗೂಗಲಲ್ಲಿ ಹೋಗಿ ಬಟ್ ಭಾರತೀಯ ಶಾಲೆಗಳು ನೋಡಿ ಆಗಿದೆ ಸೊ ವಾಟ್ ದಿಸ್ ಪಿಕ್ಚರ್ ಗಿವ್ಸ್ ಆಕ್ಚುಲಿ ಈವನ್ ಶೌಚಾಲಯಗಳ ಪ್ರಮಾಣ ಕೂಡ ಬಹಳ ಕಡಿಮೆ ಇದೆ ಯಾವ ಸ್ಟೇಟಲ್ಲೂ ಕೂಡ 100% ಇಲ್ಲ ಶಿಸ್ತಿಗೆ ಹೆಸರು ವಾಸಿಗಳಂತವ್ರು ಭಾರತೀಯರು ಅಂತ ಹೇಳ್ಕೋತೀವಿ ನಾವು ಅದೇ ನೋಡಿ ಯಾವ ರಾಜ್ಯದಲ್ಲೂ ಕೂಡ 100% ಶೌಚಾಲಯಗಳು ಶಾಲೆಗಳು ಇಲ್ಲ ಪ್ರೈವೇಟ್ ಸ್ಕೂಲಿಂಗ್ ಜಾಸ್ತಿ ಆಗ್ತಾ ಇದೆ ನಾನು ಸರಿನೋ ತಪ್ಪು ಅಂತ ಹೇಳ್ತಾ ಇಲ್ಲ ಜಸ್ಟ್ ಐ ಆಮ್ ಗಿವಿಂಗ್ ಯು ಎ ಪಿಕ್ಚರ್ ದಟ್ಸ್ ಆಲ್ ಏನು ಬರ್ತಾ ಬರ್ತಾ ಎಲ್ಲ ರಾಜ್ಯಗಳಲ್ಲಿ ಪ್ರೈವೇಟ್ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಟ್ಸ್ ಇನ್ಕ್ರೀಸಿಂಗ್ ಇಯರ್ ಬೈ ಇಯರ್ ಸರ್ಕಾರ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಗೌರ್ಮೆಂಟ್ ಶಾಲೆಗಳಲ್ಲಿ ಕೊಟ್ಟರೂ ಕೂಡ ಶಾಲೆಗಳಿಗೆ ಮಕ್ಕಳು ಹೋಗ್ತಾ ಇಲ್ಲ ಅದ್ರ ಬದಲಾಗಿ ಫೀಸ್ ಪೇ ಮಾಡಿ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇಲ್ಲ ದಿಸ್ ಇಸ್ ದ ಸ್ಟೇಟಸ್ ಅಂಡ್ ವರುಣ್ ಗಾಂಧಿ ಅವರು
ಲಾಸ್ಟ್ ಇಯರ್ ಒಂದು ಆರ್ಟಿಕಲ್ ಬರೆದಿದ್ದರು. ಇಟ್ ಲುಕ್ಸ್ ವೆರಿ ಯೂನಿಕ್, ಇಂಡಿಯನ್ ಯೂನಿವರ್ಸಿಟೀಸ್ಗಳಲ್ಲಿ ಏನು ಕ್ರೈಸಿಸ್ಗಳಿದೆ ಅಂತ. ಇಟ್ ಟಾಕ್ಸ್ ಅಬೌಟ್ ಜಿ ಡಿ ಪಿ. ರೂಲಿಂಗ್ ಗೌರ್ಮೆಂಟಿಂದನೇ ಅವರು ಎಂ ಪಿ ಆಕ್ಚುಲಿ ಇರೋದು, ಅವರೇ ಬರೆದಿರುವಂಥ ಆರ್ಟಿಕಲ್. ಜಿ ಡಿ ಪಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಅರ್ಲಿಯರ್ ಇಟ್ ವಾಸ್ 3.9% ಇನ್ 2020 1920 2021 ಇಟ್ ಕೇಮ್ ಡೌನ್ ಟು 3.7. ಆಕ್ಚುಲಿ ಜನಸಂಖ್ಯೆ ಹೆಚ್ಚಾದಾಗ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಗಳು ಹೆಚ್ಚು ಕೊಡಬೇಕಾದಾಗ ಜಿ ಡಿ ಪಿ ಹೆಚ್ಚಾಗಬೇಕಾಗಿತ್ತು, ಆದರೆ ಅದು ಕಡಿಮೆ ಆಗ್ತಾ ಇದೆ. ಶಿಕ್ಷಣದ ಮೇಲೆ ನಮ್ಮ ಹಣವೇ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಇದೆ ಒಂದೇದು. ಎರಡನೇದು ಕಾಲೇಜಸ್ಗಳಲ್ಲಿ ವಿಶೇಷವಾಗಿ ಹೈಯರ್ ಎಜುಕೇಷನ್ ಬಗ್ಗೆ ಬರೆದಿದ್ದಾರೆ, ಓವರ್ ಕ್ರೌಡ್ ಇದೆ ಅಂತ ಹೇಳ್ತಾರೆ. ಗೋ ಟು ಎನಿ ಕಾಲೇಜ್, ಯು ಫೈಂಡ್ ಬಿಗ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎವ್ರಿ ಕ್ಲಾಸ್. ಸೊ ಟೀಚರ್ ಸ್ಟೂಡೆಂಟ್ ರೇಷಿಯೋ ಈಸ್ ನಾಟ್ ಮ್ಯಾಚಿಂಗ್, ದಟ್ ಈಸ್ ಅಗೇನ್ ಸಂಥಿಂಗ್. ಆ್ಯಂಡ್ ಫ್ರೀ ಎಕ್ಸ್ಪ್ರೆಷನ್ಗೆ ಅವಕಾಶ ಕೊಡ್ತಾ ಇಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಂತಲೂ ಬರೀತಾರೆ. ಸಂವಿಧಾನ ಹೇಳುತ್ತೆ ಆ್ಯಕ್ಚುಲಿ ಎಕ್ಸ್ಪ್ರೆಷನ್ ಅನ್ನುವಂಥದ್ದೇ ನಮ್ಮ ರೈಟ್ ಇದೆ, ಆದರೆ ಕಾಲೇಜ್ಗಳಲ್ಲಿ ಅದು ಬರಬೇಕಾಗಿತ್ತು. ಆ ಥರದ ಚರ್ಚೆಗಳು ಬರ್ತಾ ಇಲ್ಲ ಅನ್ನುವಂಥ ಕೊರಗನ್ನು ಕೂಡ ಅವ್ರು ತಮ್ಮ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಅನದರ್ ಆರ್ಟಿಕಲ್ ಹೈಯರ್ ಎಜುಕೇಷನ್ ಕ್ವಾಲಿಟಿ ಬಗ್ಗೆ ಹೇಗಿದೆ, ಏನು ಮಾಡಬೇಕು ಅನ್ನುವಂಥದ್ರಲ್ಲೂ ಕೂಡ ಹೇಳ್ತಾರೆ. ಈಗ ಫಿನ್ಲ್ಯಾಂಡ್ ಅನ್ನ ನಂಬರ್ ಒನ್ ಕಂಟ್ರಿ ಅಂತ ಹೇಳ್ತೀವಿ ಎಜುಕೇಷನ್ ಅಲ್ಲಿ. ಹಾಗಿದ್ರೆ ಭಾರತದಲ್ಲಿ ಯಾವ ಅಂಶಗಳು ಅದಕ್ಕಿಂತ ಕಡಿಮೆ ಇದೆ, ಏನು ಮಿಸ್ ಮಾಡ್ಕೋತಾ ಇದ್ದೀವಿ, ಯು ಆರ್ ನಾಟ್ ಫಾಲೋಯಿಂಗ್ ಇಟ್, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಆಮೇಲೆ ಹೈಯರ್ ಎಜುಕೇಷನ್ ಅಲ್ಲಿ ಎಷ್ಟೋ ಬಾರಿ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ, ಲೈಕ್ ನಾರ್ವೇ, ದೇರ್ ಆರ್ ಫಿನ್ಲ್ಯಾಂಡ್, ಐಲ್ಯಾಂಡ್, ಡೆನ್ಮಾರ್ಕ್, ದೇರ್ ಲಾಟ್ ಆಫ್ ಕಂಟ್ರೀಸ್ ಫಾರ್ ಪ್ರೊವೈಡಿಂಗ್ ಫ್ರೀ ಎಜುಕೇಷನ್ ಟು ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಇನ್ ಹೈಯರ್ ಎಜುಕೇಷನ್. ಬಟ್ ಇಂಡಿಯಾದಲ್ಲಿ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆಗಿದೆ. ಆಮೇಲೆ ಈವನ್ ಫಾರಿನ್ ಯೂನಿವರ್ಸಿಟೀಸ್ಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಟ್ಟರೆ ವಿ ಕ್ಯಾನ್ ಗೆಟ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದೆಮ್ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಇಶ್ಯೂಸ್ ವಿಚ್ ಆರ್ ರಿಲೇಟೆಡ್ ಟು ದ ಇನ್ಫ್ರಾಸ್ಟ್ರಕ್ಚರ್, ಬಜೆಟ್ ಅಂಡ್ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಷನ್. ಇನ್ನೊಂದು ಕಡೆ ಪೋಸ್ಟ್ ಬಗ್ಗೆ ಹೇಳಿದ್ರೆ, ಆ್ಯಕ್ಚುಲಿ ಸಂವಿಧಾನ ಏನು ಹೇಳ್ತಾ ಇದೆ ಅಂತಂದ್ರೆ ಸಮಾನವಾಗಿ ಉದ್ಯೋಗಾವಕಾಶವನ್ನು ಕೊಡಬೇಕು ಅಂತ ಹೇಳ್ತಾ ಇದೆಯಲ್ಲ. ಸಿ ದೇರ್ ಆರ್ ಲಾಟ್ ಆಫ್ ವೇಕೆಂಟ್ ಪೋಸ್ಟ್ಸ್. ಮೈಸೂರಲ್ಲೂ ಸಾಕಷ್ಟು ಪೋಸ್ಟ್ಗಳಿವೆ ಅನ್ನೋದು ನಾವು ನೋಡ್ತೀವಿ, ಪೇಪರಲ್ಲಿ ನೋಡಿದ್ದೀವಿ, ಕುವೆಂಪು ಯೂನಿವರ್ಸಿಟಿಯಲ್ಲಿ ಇದೆ. ದಿಸ್ ಇಸ್ ದ ಸೇಮ್ ಟೆಂಡೆನ್ಸಿ ಇನ್ ಆಲ್ ದ ಯೂನಿವರ್ಸಿಟೀಸ್. ಸ್ಟೇಟಸ್ ಸೇಮ್ ಇದೆ ಅಂತದೇ ದೊಡ್ಡದಿಲ್ಲ. ಆ್ಯಕ್ಚುಲಿ ವೆನ್ ಯು ಕಂಪೇರ್ ದ ಐ ಐ ಟಿ ಇಸ್, ಆ್ಯಕ್ಚುಲಿ ನೋಡಿ ಐ ಐ ಟಿ ಇಸ್ ಐ ಎಮ್ ಇಲ್ಲ, ಅಲ್ಲೂ ಕೂಡ ಹಾಗೆ ಇದೆ. ನೀದರ್ ಓ ಬಿ ಸಿಸ್ ನಾಟ್ ಎಸ್ ಸಿ ಎಸ್ ಟೀಸ್, ದೇ ಆರ್ ಗುಡ್ ಇನ್ ನಂಬರ್ ಇನ್ ಐ ಐ ಟಿಸ್ ಆ್ಯಂಡ್ ಐ ಐ ಎಮ್ಸ್ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಆ್ಯಂಡ್ ಡ್ರಾಪ್ಔಟ್ ರೇಟ್ಸ್ಗಳು ಬರೀ ಪ್ರೈಮರಿ ಸ್ಕೂಲಲ್ಲಿ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ, ಬಟ್ ಐ ಐ ಟಿಗಳಲ್ಲಿ ಡ್ರಾಪ್ಔಟ್ ರೇಟ್ ಹೆಚ್ಚಿಗೆ ಆಗ್ತಾ ಇದ್ದಾರೆ. 60% ಆಫ್ ದ ಡ್ರಾಪ್ಔಟ್ಸ್ ಇನ್ 7 ಐ ಐ ಟಿಸ್ ಫ್ರಮ್ ದ ರಿಸರ್ವ್ ಕ್ಯಾಟಗರೀಸ್. ಯಾಕೆ ಅಷ್ಟು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಡ್ರಾಪ್ಔಟ್ಸ್ಗಳು ಆಗ್ತಾ ಇದ್ದಾರೆ, ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಸೊ ದೀಸ್ ಆರ್ ಆಲ್ ದ ಇಶ್ಯೂಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡೋದಕ್ಕೆ ದೇಶ ತುಂಬ ಸುಂದರವಾಗಿ ಕಾಣುತ್ತೆ, ಬಿಲ್ಡಿಂಗ್ಗಳು ಬಹಳ ಚೆನ್ನಾಗಿರ್ತವೆ, ಕಲರ್ಫುಲ್ ಆಗಿರ್ತವೆ, ಒಳಗಡೆ ಏನು ನಡೀತಾ ಇದೆ ಅನ್ನೋದು ಮುಖ್ಯ. ಸೊ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಐ ಆಮ್ ನಾಟ್ ಹಿಯರ್ ಟು ಜಸ್ಟ್ ಮೇಕ್ ಯು ಟು ಫೀಲ್ ಫಿಯರ್, ಇದೇನು ಹೀಗಾಗ್ತಾ ಇದೆ ಭಯಪಡಿಸಿ ಅಂತ ನಾನು ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಜಸ್ಟ್ ಐ ಬ್ರಾಟ್ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಆನ್ ಇನ್ ಎಜುಕೇಷನ್ ಸೈಡ್. ದಟ್ಸ್ ಆಲ್. ಅದ್ಯಾವುದು ನಾನು ಹೇಳಿದ್ದಲ್ಲ, ಅದೆಲ್ಲವೂ ಬೇರೆಯವರು ಬರೆದಿರೋದೆ, ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು ನನ್ನ ಗಮನಕ್ಕೆ ಬಂದಾಗ ಅದನ್ನು ಕಲೆ ಹಾಕಿ ತಂದಿದ್ದೀನಿ ಅಷ್ಟೇ. ಐ ಥಾಟ್ ದೀಸ್ ಥಿಂಗ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಇನ್ ಥಿಂಕಿಂಗ್ ವೈ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಆ್ಯಂಡ್ ವಾಟ್ ನೀಡ್ ಟು ಬಿ ಡನ್. ಆ್ಯಂಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಹೋಲ್ ಫಿಲಾಸಫಿ ಆಫ್ ಅಂಬೇಡ್ಕರ್, ಯು ವಿಲ್ ಕಮ್ ಟು ನೋ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ. ನಾನು ಸಂವಿಧಾನದ ಅನುಚ್ಛೇದಗಳನ್ನು ಹೇಳಿದೆ ನಿಮಗೆ, ನಮಗಿರುವಂತಹ ಅದ್ಯ ಕರ್ತವ್ಯಗಳ ಬಗ್ಗೆ ಹೇಳಿದೆ, ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಅನ್ನುವಂಥ ಚಿತ್ರಣ ಕೊಟ್ಟೆ. ಅದರ ಜೊತೆಗೆ ಉತ್ತರ ಏನು ಅಂತ ನೋಡಬೇಕಾದ್ರೆ ಅಂಬೇಡ್ಕರ್ ಅವರ ಶೈಕ್ಷಣಿಕ ವಿಚಾರಧಾರೆಗಳು ಅಂತ ಪುಸ್ತಕ ಬರೆದಿದ್ದಾರೆ. ಆ್ಯಕ್ಚುಲಿ ನನಗನ್ಸಿದ್ದು ಆ 9 ತತ್ವಗಳನ್ನು ಅರ್ಥ ಆದರೆ ವಿ ವಿಲ್ ಕಮ್ ಟು ನೋ ವಿ ಆರ್ ಅಟ್ ವಾಟ್ ಸ್ಟೇಜ್ ಆ್ಯಂಡ್ ವಾಟ್ ಟು ಬಿ ಡನ್. ದ ವೆರಿ ಫಸ್ಟ್ ಸ್ಟೇಜ್ ಶಿಕ್ಷಣ ಹೋರಾಟ ಸಂಘಟನೆ, ಅವರೇ ಹೇಳಿರೋದು. ಸೆಕೆಂಡ್ ಒನ್ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ, ವಿಚ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ದ ಥರ್ಡ್ ಸೆಟ್ ಬುದ್ಧ ಧಮ್ಮ ಸಂಘಟ. ಆ್ಯಂಡ್ ವಿ ಆಲ್ ನೋ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಗಿವನ್ ದ ಪ್ರೈಮ್ ಇಂಪಾರ್ಟೆನ್ಸ್ ಟು ಎಜುಕೇಷನ್. ಅಂಬೇಡ್ಕರ್ ಅವರಿಗೆ ಅತೀ ಉತ್ಕೃಷ್ಟವಾಗಿರ್ತಕ್ಕಂತಹ ಪ್ರೀತಿಗೆ ಪಾತ್ರ ಯಾವುದಾದ್ರೂ ಇದ್ರೆ ಅದು ಅದು ಶಿಕ್ಷಣ ಮಾತ್ರ, ಓದು, ಜ್ಞಾನ. ಮೋಸ್ಟ್ಲಿ ಇಡೀ ಭಾರತದ ಇತಿಹಾಸದಲ್ಲಿ
ಯಾರಾದರೂ ಅದರ ಒಬ್ಬ ವ್ಯಕ್ತಿನ ಹುಡುಕಿ ಅಂತ ಹೇಳೋದಾದ್ರೆ ಅಂಬೇಡ್ಕರ್ ಅವರನ್ನ ಬಿಟ್ಟು ಬೇರೆ ಯಾರನ್ನ ಆಯ್ಕೆ ಮಾಡಕ್ಕೆ ಸಾಧ್ಯನೇ ಇಲ್ವೇನು ಅನ್ನೋ ಮಟ್ಟಕ್ಕೆ ಕನಸು. ಯಾಕೆಂದ್ರೆ ಅವರ ಮೇಧಾವಿತನ, ಅವರ ಓದು, ಅವರ ಜ್ಞಾನ ಮತ್ತು ಆ ಜ್ಞಾನದಿಂದ ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಬಳಸ್ಕೊಂಡಿರೋ ರೀತಿ. ಎಷ್ಟೋ ಬಾರಿ ನಾವು ತುಂಬ ಚೆನ್ನಾಗಿ ಓದ್ಕೊಂಡಿರ್ತೀವಿ, ಪಿ ಎಚ್ ಡಿ ಮಾಡಿರ್ತೀವಿ, ಆದರೆ ಓದಿರುವಂಥ ಬಳಸಿರುವಂಥ ಜ್ಞಾನ ಇನ್ನೊಬ್ಬರ ಸಹಾಯಕ್ಕೆ ಹೇಗೆ ಯೂಸ್ ಮಾಡಿದ್ವಿ ಅನ್ನೋದು ಯಾರ ಹತ್ರ ಇರಲ್ಲ. ಐ ಮೇ ಬಿ ಹ್ಯಾವಿಂಗ್ 4-5 degrees, ಬಟ್ ಹೌ ಬೆಸ್ಟ್ ಐ ಯೂಸ್ ದಟ್ ನಾಲೆಜ್ ಫಾರ್ ದ ಬೆನಿಫಿಟ್ ಆಫ್ ಅದರ್ಸ್ ಇಸ್ ಎ ವೆರಿ ಚಾಲೆಂಜಿಂಗ್ ಕ್ವಶನ್ ಟು ಬಿ. ಐ ಮೇ ನಾಟ್ ಆನ್ಸರ್. ಸೊ ಅದನ್ನು ಅಂಬೇಡ್ಕರ್ ಅವರು ಮಾಡ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಹೇಳ್ತಾರೆ. ಆಕ್ಚುಲಿ ಸ್ವಾತಂತ್ರ್ಯವನ್ನು ರಕ್ಷಿಸೋದಕ್ಕೆ ಬಹಳ ಪ್ರಬಲವಾಗಿರ್ತಕ್ಕಂಥ ಅಸ್ತ್ರ ಅಂದರೆ ಶಿಕ್ಷಣ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅವರನ್ನು ಆಡ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಶಿಕ್ಷಣ ಯಾಕೆ ಸಿಗಬೇಕು ಅಂದರೆ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಶಿಕ್ಷಣ ಬೇಕು. ಶಿಕ್ಷಿತರಾದಲ್ಲಿ ಮಾತ್ರ ನಮಗೆ ಅರಿವಿರುತ್ತೆ, ಜ್ಞಾನ ಇರುತ್ತೆ, ಆ ಜ್ಞಾನದಿಂದ ನಮ್ಮ ಹಕ್ಕುಗಳನ್ನು ಉಳಿಸ್ಕೋಬಹುದು ಅಂತ ಹೇಳ್ತಾರೆ. ಅದರ ಜೊತೆಗೆ ನೋಡಿ, ಶಿಕ್ಷಣ ಅನ್ನುವಂಥದ್ದು ವಿಶೇಷವಾಗಿ ಈ ಕೆಳಸ್ತರದಲ್ಲಿ ಏನಿದೆ ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ಕುಳಿತಕ್ಕೊಳಗಾದವರು ಅಂತ ಏನು ಹೇಳ್ತೀವಿಲ್ಲ, ಅಂಥವ್ರನ್ನ ಮೇಲೆತ್ತೋದಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಾಧನ. ಇಫ್ ಐ ಅಂಡರ್ಸ್ಟ್ಯಾಂಡ್ ಮೈ ಸ್ಟೇಟಸ್, ಐ ಕಮ್ ಟು ನೋ ವಾಟ್ ಹೌ ಐ ನೀಡ್ ಟು ಚೇಂಜ್ ಆ್ಯಂಡ್ ವಾಟ್ ಐ ಹ್ಯಾವ್ ಟು ಡನ್. ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ಶಿಕ್ಷಣ ಅನ್ನುವಂಥದ್ದು ರಚನಾತ್ಮಕತೆವಾಗೂ ಬಳಸ್ಬೋದು ಮತ್ತು ವಿನಾಶಾತ್ಮಕವಾಗೂ ಬಳಸ್ಬೋದು. ಯು ಕ್ಯಾನ್ ಯೂಸ್ ಇಟ್ ಇನ್ ಬೋತ್ ದ ವೇಸ್. ಒಂಥರ ಖಡ್ಗ ಇದ್ದಂಗೆ, ಅದು ಎರಡು ಕಡೆ ಚೂಪಾಗಿರುವಂಥ ಖಡ್ಗ ನಿಮ್ಗೆ ಹ್ಯಾಂಗ ಬೇಕಾದರೂ ಬಳಸ್ಬೋದು. ಸಮಾಜದಲ್ಲಿ ತಪ್ಪು ನಡೀತಾ ಇದೆ ಶಿಕ್ಷಿತರಿಂದ ಅಂದರೆ ಇಟ್ ಈಸ್ ವಿನಾಶಾತ್ಮಕ. ಸಮಾಜದಲ್ಲಿ ಒಳ್ಳೇದಾಗ್ತಾ ಇದೆ ಅಂದರೆ ಅದು ರಚನಾ. ಇಟ್ ಈಸ್ ವಿ ಟು ಡಿಸೈಡ್ ಹೌ ಟು ಯೂಸ್ ಇಟ್. ಅದಕ್ಕೆ ಸನ್ನಡತೆಯನ್ನು ಬಹಳ ಮುಖ್ಯವಾಗಿ ಅನುಕಂಪದೊಂದಿಗೆ ಬೆರೆಸಬೇಕು, ಅದು ಶಿಕ್ಷಣದ ಭಾಗವಾಗಬೇಕು ಅಂತ ಅಂಬೇಡ್ಕರ್ ಹೇಳ್ತಾರೆ. ಸಿ, ಅಂಬೇಡ್ಕರ್ ಹೇಳಿರುವಂಥ ಚಿಂತನೆಗಳಿದೆಯಲ್ಲ, ಇದು ಟೀಚರ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು. ಬದಲು ಆ್ಯಕ್ಚುಲಿ ನಾವು ಯಾವ ಬೋಧನೆ ಬೇಕಾದರೂ ಮಾಡಿ, ಯಾವ ಪೆಡಾಗಜಿ ಬೇಕಾದರೂ ಬೆಳೆಸಿ, ಯಾವ ಮೆಥಡಾಲಜಿ ಬೇಕಾದರೂ ಬೆಳೆಸಿ, ಅನ್ಲೆಸ್ ವಿ ಹ್ಯಾವ್ ದೀಸ್ ಥಿಂಗ್ಸ್ ಇನ್ ಆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ವಿ ಕೆನಾಟ್ ಅಚೀವ್ ದ ಯೂನಿವರ್ಸಾಲಿಟಿ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಐ ವಿದ್ಯಾರ್ಥಿಯಾಗಿ ಅಂಬೇಡ್ಕರ್ ಹ್ಯಾಕ್ ಆಗ್ತಾರೆ. ಅಂಬೇಡ್ಕರ್ ಅವರು ಒಂದು ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಿದ್ದೆಲ್ಲ ಓದ್ತಾನೂ ಇದ್ರು. ಅಂಬೇಡ್ಕರ್ ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದೆ ಸ್ಕಾಲರ್ಶಿಪ್ ಮೇಲೆ. ಅದಕ್ಕೆ ಸ್ಕಾಲರ್ಶಿಪ್ಸ್ಗಳನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಆ್ಯಡ್ ಮಾಡಿದ್ದಾರೆ. ನೋಡಿ ಹೆಂಗಿದೆ, ಯಾರಿಗೂ ಭಾರ ಆಗಬಾರ್ದು ಅವರು ಅಂತ. ಅವ್ರು ಸ್ಕಾಲರ್ಶಿಪ್ ತೊಗೊಂಡಿದ್ದು ತುಂಬ ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಯಾರಿಂದನೂ ಹೇಳಿಸಿ ತೊಗೊಂಡಿರುವ ಸದ್ಯ ಆ ಟೈಮಿಗೆ ನೀಡುವಂಥವ್ರು ಮನಸ್ಥಿತಿಯವರು ಇದ್ರು. ಹಾಗಾಗಿ ನಾನು ಒಬ್ಬರಿಗೆ ಸಿಕ್ಕರೆ ನಾನು ಇಷ್ಟು ಬೆಳಿತೀನಿ ಅಂದರೆ ಇಡೀ ಸಮುದಾಯದ ಎಲ್ಲ ಜನರಿಗೆ ಸಿಕ್ಕರೆ ಯಾವ ಮಟ್ಟಿಗೆ ಬೆಳಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಂಬೇಡ್ಕರ್ ಚಿಂತನೆ ಮಾಡಬೇಕು. ಹಾಗಾಗಿ ಅಂಬೇಡ್ಕರ್ ಅಂತ ಅಧ್ಯಯನಶೀಲತೆಯು ಉಳ್ಳಂತಹ ವಿದ್ಯಾರ್ಥಿಗಳು ನಾವು ಆಗಬೇಕಾಗ್ತದೆ. ಅದನ್ನು ಹೇಳ್ಕೊಡ್ತಾರೆ ಮಕ್ಕಳಿಗೆ. ಕೊಲಂಬಿಯಾ ವಿಶ್ವವಿದ್ಯಾಲಯ ಇದ್ದಾಗ ಆ್ಯಕ್ಚುಲಿ ಎಷ್ಟೋ ಬಾರಿ ಮೊದಲಿಗೆ ಲೈಬ್ರರಿಗೆ ಹೋಗೋರು ಅವರೇ ಆಗ್ತಿದ್ರು, ಲಾಸ್ಟಿಗೆ ಹೊರಗಡೆ ಬರೋರು ಅವರೇ ಆಗ್ತಾರೆ. ಎಷ್ಟೋ ಬಾರಿ ಜವಾನ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಡೋರ್ ತೆಗೆದಾಗ ಕೇಳ್ತಿದ್ರಂತೆ, ನೀವು ರಾತ್ರಿ ಹೋಗಿ ಇಲ್ವಾ ಅಂತ. ಅಂಬೇಡ್ಕರ್ ಅಂತ ಏನಂತ, ನೆಕ್ಸ್ಟ್ ಡೇ ಆಯ್ತಾ ಮಾರ್ನಿಂಗ್ ಅಂತ ಕೇಳ್ತಿದ್ರು. ಸೊ ದಿಸ್ ಈಸ್ ದ ರೀಡಿಂಗ್ ಹ್ಯಾಬಿಟ್. ನಾವು ಎಷ್ಟೋ ಬಾರಿ ರೀಡಿಂಗ್ ಹ್ಯಾಬಿಟ್ ಹೇಗೆ ಬೆಳೆಸ್ಬೇಕು ಅಂತ ಕೆಲವು ರಿಸರ್ಚ್ ಮಾಡ್ತೀವಿ. ಯಾರಿಗೋ ಪ್ಯಾಷನೇಟ್ ಆಗಿದ್ದಾರೆ, ಯಾರು ಕನ್ಸರ್ನ್ ಇದೆಯೋ, ದೇ ವಿಲ್ ರೀಡ್ ದಮ್ಸೆಲ್ಫ್ಸ್. ಸೊ ದ್ಯಾಟ್ ಕೈಂಡ್ ಆಫ್ ಎ ಪ್ಯಾಷನೇಟ್ ಸ್ಟೂಡೆಂಟ್ಸ್ ವಿ ವಾಂಟ್ ಇನ್ ಆರ್ ಕ್ಲಾಸ್ ರೂಮ್ಸ್. ಇದು ಬೆಳೆಸ್ಬೇಕಾಗಿದೆ. ವಿಶೇಷವಾಗಿ ನಾವೇನು ಸ್ಕಾಲರ್ಶಿಪ್ ತಗೋತೀವೋ ಆ ವಿದ್ಯಾರ್ಥಿಗಳಿಗೆ ಈ ಮನವರಿಕೆಯನ್ನು ಮಾಡಿಕೊಟ್ಟಲ್ಲಿ ಆದರೆ ಖಂಡಿತವಾಗಲೂ ಒಂದು ವಿಶೇಷವಾಗಿರ್ತಕ್ಕಂಥ ಸಮಾಜವನ್ನು ಬೆಳೆಸ್ಬೋದು. ಜೊತೆಗೆ ಶಿಕ್ಷಕರಾಗಿಯೂ ಕೂಡ ಅಂಬೇಡ್ಕರ್ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಅವ್ರನ್ನ ಒಪ್ಕೊಳ್ತಾ ಇರಲಿಲ್ಲ ವಿದ್ಯಾರ್ಥಿಗಳ ಗುಂಪು. ಇದೇನಿದು ಕೆಲ ಸಮುದಾಯದ ಶಿಕ್ಷಕ ಬಂದು ನಮಗೆ ಪಾಠ ಮಾಡೋದು, ನಮಗಿಂತ ಜಾಣನ, ನಮಗಿಂತ ಮೇಧಾವಿನ ಅನ್ನುವಂಥ ಭಾವನೆ ಮಕ್ಕಳಲ್ಲಿ ಇತ್ತು, ವಿದ್ಯಾರ್ಥಿಗಳಲ್ಲಿ. ಆದರೆ ಬರ್ಬರ್ತ ನಿಧಾನಕ್ಕೆ ಅವರ ಪಾಂಡಿತ್ಯ, ಅವರ ಶೈಲಿ, ಅವರ ವೇಷಭೂಷಣ, ಅವರ ಭಾಷೆ ಮೇಲಿರುವಂಥ ಹಿಡಿತ ಎಲ್ಲ ವಿದ್ಯಾರ್ಥಿಗಳನ್ನು ಸೆಳೆಯಿತು. ಸೊ ದಟ್ ಈಸ್ ವಾಟ್ ರಿಕ್ವೈರ್ಡ್ ಫಾರ್ ಎ ಟೀಚರ್ ಎಡ್ಯುಕೇಟರ್. ಅದನ್ನು ನಾವು ಇಟ್ಕೊಂಡಾಗ ನಮ್ಮ ಮುಂದೆ ಪ್ರಶಿಕ್ಷಣಾರ್ಥಿಗಳಲ್ಲಿ ಬಳಸೋದಕ್ಕೆ ಸಾಧ್ಯತೆ ಆಗುತ್ತೆ. ಅವರು ಪ್ರಾಂಶುಪಾಲಕರು ಕೆಲಸ ಮಾಡಿದ್ದಾರೆ ಮತ್ತು ಸರ್ಕಾರಿ ಕಾನೂನು ಕಾಲೇಜಲ್ಲೂ ಕೂಡ ಉಪನ್ಯಾಸಕರ ಕೆಲಸ ಮಾಡಿದ್ದಾರೆ. ಸೊ ವಿಚ್ ಮೀನ್ಸ್ ಅಂಬೇಡ್ಕರ್ ಈಸ್ ಎ ರೋಲ್ ಮಾಡೆಲ್ ಆಸ್ ಎ ಟೀಚರ್ ಆಸ್ ವೆಲ್. ಸ್ಟೂಡೆಂಟ್ ಆಗಷ್ಟೇ ಅಲ್ಲ, ಶಿಕ್ಷಕರಾಗೂ ನಮಗೆ ರೋಲ್ ಮಾಡೆಲ್ ಕಾಣ್ತಾರೆ. ಆಮೇಲೆ ಅವರಿಗಿರುವಂತಹ ಪುಸ್ತಕಗಳ ಮೇಲಿರೋ ಪ್ರೀತಿ ಇದೆಯಲ್ಲ, ಅದು ಯೂನಿವರ್ಸಲ್. ನಾವೆಲ್ಲರೂ ಶಿಕ್ಷಕರೇ, ಆದರೆ ಅಂಬೇಡ್ಕರ್ ಅವರು ಕಲೆ ಹಾಕಿರುವಂಥ ಪುಸ್ತಕಗಳ ಸಂಖ್ಯೆ ನಾವು ನೋಡೋಕ್ಕಾಗಲ್ಲ. ಆ್ಯಕ್ಚುಲಿ ಅಷ್ಟಿದೆ. ಐ ಹ್ಯಾವ್ ವಿಸಿಟೆಡ್ ಹಿಸ್ ಹೋಮ್ ಇನ್ ದಾದರ್. ನಾವೆಲ್ಲ ಮನೆಗಳು ಕಟ್ಕೊಳ್ತೇವೆ, ನಮ್ಮ ಮನೆ ಕಟ್ಟೋದಕ್ಕೆ ಉದ್ದೇಶನೇ ಬೇರೆ ಇರುತ್ತೆ. ನನ್ನ ಮಕ್ಕಳಿಗೆ ಎರಡು ಬೆಡ್ರೂಮು, ನನಗೆ ಒಂದು ಹಾಲು, ಸ್ಪೆಷಲಾಗಿ ಒಂದು ಬೆಡ್ರೂಮು, ಒಂದು ಕಿಚನ್ ಸ್ಪೆಷಲಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಮತ್ತೆ ಎರಡು ಕಡೆ ಲಾನ್, ಗಾರ್ಡನ್ ಆಗಿರ್ಬೋದು. ಬಟ್ ಅಂಬೇಡ್ಕರ್ ಮನೆ ಕಟ್ಕೊಂಡಿರೋದು
ಲೈಬ್ರರಿ ಕ್ರಿಯೇಟ್ ಮಾಡಬೇಕು ಬಿಕಾಸ್ ಅವರ ಮನೆಯಲ್ಲಿ 50,000 ಪುಸ್ತಕಗಳಿವೆ ಒಮ್ಮೆ ಮದನ್ ಮೋಹನ್ ಮಾಲಿಯವರು ಕೇಳ್ತಾರೆ ಆಕ್ಚುಲಿ ಅಷ್ಟು ಪುಸ್ತಕಗಳನ್ನು ಕೊಟ್ಟುಬಿಡ್ತೀರಾ ಅಂತ ಲಕ್ಷ ರೂಪಾಯಿ ಕೊಡ್ತೀನಿ ಕೊಡ್ತೀರಾ ಅಂತ ಕೇಳ್ತಾರೆ ಬಟ್ ಅಂಬೇಡ್ಕರ್ ಹೇಳ್ತಾರೆ ಪುಸ್ತಕ ಅಂದರೆ ನನಗೆ ಕಣ್ಣುಗಳಿಗಾಗಿ ಜ್ಞಾನ ಅಂದರೆ ಕಣ್ಣುಗಳಿಗಾಗಿ ಆ ಕಣ್ಣುಗಳಿಲ್ಲ ಅಂದರೆ ನನ್ನ ಬದುಕಿ ಅರ್ಥವಿಲ್ಲ ಸೊ ದಿಸ್ ಈಸ್ ದ ಪ್ಯಾಷನ್ ಆಫ್ ಎಜುಕೇಷನ್ ದಿಸ್ ಈಸ್ ದ ಪ್ಯಾಷನ್ ಆಫ್ ನಾಲೆಜ್ ಸೊ ಈ ತರದ ಶಿಕ್ಷಕರು ನಾವು ಆಗಬೇಕಾಗಿದೆ ಈ ತರದ ವಿದ್ಯಾರ್ಥಿಗಳು ನಾವು ಆಗಬೇಕಾಗಿದೆ ಐ ಆಸ್ ಐ ಟೋಲ್ಡ್ ಶಿಕ್ಷಕರಾಗಿ ಹೋರಾಟವನ್ನು ಮಾಡಿ ಸಂಘಟನೆ ಮಾಡಿ ಶಿಕ್ಷಕರಾದೆ ಹೋರಾಟ ಮಾಡಂಗಿಲ್ಲ ಫಸ್ಟ್ ನೋ ಯುವರ್ ಸೆಲ್ಫ್ ಅದಾದ್ಮೇಲೆ ಹೋರಾಟ ಕೇಳಿ ಬಹಳ ಜನ ಓದ್ದೇನೆ ಹೋರಾಟ ಕೇಳಿದ್ದಾರೆ ತಪ್ಪು ಅಂತ ಹೇಳಿದ್ದ ಅಂಬೇಡ್ಕರ್ ಯಾವುದೇ ರೀತಿಯಾಗಿರ್ತಕ್ಕಂಥ ಹೋರಾಟ ಆಗಿರೋದು ಮೊದಲು ಶಿಕ್ಷಿತರಾಗಿ ಮೊದಲು ತಿಳ್ಕೊಳ್ಳಿ ಮೊದಲು ಜ್ಞಾನವನ್ನು ಹೊಂದಿ ಅದಾದ್ಮೇಲೆ ಹೋರಾಟ ಮಾಡಿ ಹೋರಾಟ ಮಾಡ್ತಾ ಮಾಡ್ತಾ ಯು ಗೆಟ್ ಎ ಗ್ರೂಪ್ ಆಫ್ ಪೀಪಲ್ ದಟ್ ಈಸ್ ಸಂಘಟನೆ ನಾವು ಮೊದಲೇ ಸಂಘಟನೆ ಮಾಡಿಕೊಂಡು ಹೋರಾಟ ಕಿಳಿಯೋದಲ್ಲ ಸೊ ಹಾಗಾಗಿ ಅದೊಂದು ಸೀಕ್ವೆನ್ಸ್ ಮೇಂಟೈನ್ ಮಾಡಬೇಕಾಗಿರೋದು ಅಂಬೇಡ್ಕರ್ ಸದಾಶಯ ಆಗಿತ್ತು ಜೊತೆಗೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಯು ಕೆನಾಟ್ ಸಪರೇಟ್ ಫ್ರಮ್ ಸ್ವಾತಂತ್ರ್ಯ ಟು ಸಮಾನತೆ ಸಮಾನತೆ ಟು ಭಾತೃತ್ವ ಅವೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ಸಮಾನತೆ ಇದ್ದಾಗ ನಮಗೆ ಸ್ವಾತಂತ್ರ್ಯ ಯೂಸ್ ಕರೆಕ್ಟಾಗಿ ಬಳಸ್ಕೊಳ್ಳೋಕ್ಕಾಗುತ್ತೆ ಸ್ವಾತಂತ್ರ್ಯತೆ ಸರಿಯಾಗಿ ಬಳಸ್ಕೊಂಡಾಗ ಭಾತೃತ್ವವನ್ನು ಮೂಡಿಸೋಕೆ ಸಾಧ್ಯ ಸೊ ಹಾಗಾಗಿ ಮೂರು ಒಂದಕ್ಕೊಂದು ಪೂರಕವಾಗಿರುವಂಥದ್ದು ಬುದ್ಧ ಧಮ್ಮ ಸಂಘ ಬುದ್ಧ ನೋಯಿಂಗ್ ಒನ್ ಸೆಲ್ಫ್ ಬುದ್ಧ ಅಂದ ತಕ್ಷಣ ಬುದ್ಧನ ಹೋಗ್ಬೇಡಿ ಆಕ್ಚುಲಿ ಬುದ್ಧನ ಮಾರ್ಗವೇ ಅದೇ ಆಗಿದೆ ಆಕ್ಚುಲಿ ತನ್ನನ್ನು ತಾನು ಅರ್ಥಕೊಳ್ಳೋದು ತನ್ನನ್ನು ತಾನು ಅರ್ಥಕೊಳ್ಳೋದ್ರಿಂದ ಸಮಾಜವನ್ನು ಅರ್ಥಕೊಳ್ಳೋದು ಸಮಾಜದಲ್ಲಿರುವ ಅಂಶಗಳನ್ನು ಅರ್ಥಕೊಂಡು ನಾವು ಸನ್ಮಾರ್ಗದಲ್ಲಿ ಹೇಗೆ ನಡೀಬೇಕು ಅನ್ನುವಂಥ ರೀತಿಯನ್ನು ತಿಳ್ಕೊಂಡಿದ್ದಾಗಿದ್ರೆ ಅದೇ ಸಂಘ ಸೊ ಹಾಗಾಗಿ ಬುದ್ಧನಾಗೋಣ ಬುದ್ಧನಾಗೋದ್ರ ಮುಖಾಂತರ ಧಮ್ಮವನ್ನು ಅನುಸರಿಸೋಣ ಧಮ್ಮವನ್ನು ಅನುಸರಿಸೋ ಮುಖಾಂತರ ನಾವು ಸಂಘದಲ್ಲಿ ಎಲ್ಲರೂ ಒಟ್ಟಾಗಿ ಬಾಳ್ವೆ ಮಾಡುವಂಥ ಒಂದು ಸದಾವಕಾಶ ಸಿಗುತ್ತೆ ಅನ್ನುವಂಥದ್ದು ಅಂಬೇಡ್ಕರ್ ಆಶಯ ಆಗಿತ್ತು ಆ 9 ತತ್ವಗಳು ನಮಗೆ ಸಂವಿಧಾನದಲ್ಲಿ ಸಿಗ್ತವೆ ಸಂವಿಧಾನದ ಆಶಯ ಅದೇ ಆಗಿತ್ತು ಹಾಗಾದರೆ ಕ್ಲಾಸ್ ರೂಮ್ ಸೆಟ್ಟಿಂಗಲ್ಲಿ ನಮ್ಮ ಈ ಪ್ರಾಬ್ಲಮ್ಸ್ಗಳಿದೆಯಲ್ಲ ನಾನು ಹೇಳಿದೆ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಅಂತ ಅನಿಸಿದ್ರೆ ಹೌ ಟು ಗೋ ತ್ರೂ ವಿತ್ ದೋಸ್ ಪ್ರಾಬ್ಲಮ್ಸ್ ವಾಟ್ ವುಡ್ ಬಿ ದ ಅಪ್ರೋಚ್ ಐ ಫೀಲ್ ದಿಸ್ ಈಸ್ ದ ಬೆಸ್ಟ್ ಅಪ್ರೋಚ್ ಸಾಂವಿಧಾನಿಕವಾಗಿ ನಾವು ಯಾವುದೇ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೋಬೇಕಾದ್ರೆ ಟ್ರೈ ಟು ಪರ್ಸಿವ್ ಇಟ್ ಫಸ್ಟ್ ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಬಟ್ ನಮಗೆ ಪರ್ಸಿವ್ ಮಾಡ್ಕೊಳೋಕ್ಕಾಗಲ್ಲ ನಮ್ಗೆ ಅನಿಸ್ಬೇಕದು ಫಸ್ಟ್ ಐ ಶುಡ್ ಪರ್ಸಿವ್ ಇಟ್ ಪ್ರಾಪರ್ಲಿ ಬೇರೆಯವರಿಗೆ ಅನ್ಯಾಯ ಆದಾಗ ಅದು ಸಮಾಜದಲ್ಲಿ ನನಗೂ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಭಾವನೆಯಲ್ಲಿ ನಾವು ನೋಡಿದಾಗ ಮಾತ್ರ ಅದು ನಮ್ಗೆ ಪರ್ಸಿವ್ ಆಗುತ್ತೆ ಅದು ಒಂದು ಇಶ್ಯೂ ಆಗಿ ಕಾಣುತ್ತೆ ನೆಕ್ಸ್ಟ್ ವೆನ್ ವಿ ಪರ್ಸಿವ್ ಇಟ್ ಪ್ರಾಪರ್ಲಿ ರೀಸನ್ ಔಟ್ ಯಾಕೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಆಫ್ಟರ್ ರೀಸನಿಂಗ್ ಔಟ್ ಟ್ರೈ ಟು ಹ್ಯಾವ್ ಸಮ್ ಡಿಸ್ಕಷನ್ ಚರ್ಚೆ ಮಾಡಿ ನಿಮ್ಮಂಥ ಮನಸ್ಥಿತಿಗಳುಳ್ಳಂಥ ಇನ್ನೊಂದಿಷ್ಟು ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ಸಾಧ್ಯವಾದರೆ ಒಂದಿಷ್ಟು ಎಕ್ಸ್ಪ್ರೆಸ್ ಮಾಡಿ ಬರೀರಿ ಮಾತನಾಡಿ ವಿಡಿಯೋಗಳನ್ನು ಮಾಡಿ ಅದಾದಮೇಲೆ ಎಸ್ ಯು ಕ್ಯಾನ್ ಕ್ರಿಯೇಟ್ ದ ಅವೇರ್ನೆಸ್ ಅರಿವು ಮೂಡಿಸೋಕೆ ಸಾಧ್ಯತೆ ಇದೆ ಅದಕ್ಕೆ ಪೂರಕವಾಗಿರುವಂತಹ ಏನಾದರೂ ಆಲ್ರೆಡಿ ಲಾ ಇದ್ದರೆ ಅದನ್ನು ಬಳಸ್ಕೊಳ್ಳೋಣ ಇಲ್ಲಾಂದರೆ ನಾವೇ ಆ ಲಾನ್ನ ಮಾಡಿ ವಿ ಕ್ಯಾನ್ ಫೈಂಡ್ ದ ಸೊಲ್ಯೂಷನ್ ನಾವು ಸಾಕಷ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚಸ್ಗಳನ್ನು ಬಳಸ್ತೀವಿ ಕ್ಲಾಸ್ ರೂಮಲ್ಲಿ ಆಕ್ಚುಲಿ ದಿಸ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ನನಗೆ ಅನಿಸ್ತು ಅದಕ್ಕೆ ಆಗಿದೆ ವೈ ಕಾಂಟ್ ವಿ ಹ್ಯಾವ್ ಸಚ್ ಡಿಸ್ಕಷನ್ಸ್ ಇನ್ ದ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಆ್ಯಂಡ್ ಅಮೆರಿಕ ಟಾಕ್ಸ್ ಅಬೌಟ್ ದ ಜಸ್ಟಿಸ್ ದೇಶದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ತೀವಿ ಆಕ್ಚುಲಿ ನ್ಯಾಯ ಒಮ್ಮೆ ಸಿಗಲ್ಲ ಆ್ಯಕ್ಚುಲಿ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಇಂಡಿವಿಜುವಲ್ ಪ್ರತಿಯೊಬ್ಬ ವ್ಯಕ್ತಿಗೆ ಅನಿಸ್ಬೇಕು ಬದಲು ನಾನು ನ್ಯಾಯಯುತವಾಗಿ ಬದುಕಬೇಕು ಅನ್ನೋದು ಒಂದು ಕಡೆ ಆದರೆ ಅನ್ಯಾಯ ಆದಾಗ ನ್ಯಾಯವನ್ನು ಪಡ್ಕೋಬೇಕು ಅನ್ನೋದು ತಿಳ್ಕೊಬೇಕು ಆ್ಯಂಡ್ ಇಟ್ ವಿಲ್ ಆಲ್ಸೋ ರಿಫ್ಲೆಕ್ಟ್ ಇನ್ ದ ಫ್ಯಾಮಿಲಿ ಇಂಡಿವಿಜುವಲ್ ಫ್ಯಾಮಿಲಿ ಬರುತ್ತೆ ಫ್ಯಾಮಿಲಿಯಿಂದ ಸೊಸೈಟಿ ಬರುತ್ತೆ ಸೊಸೈಟಿಯಿಂದ ನೇಷನ್ ನಾವು ಒಮ್ಮೆ ನೇಷನಲ್ಲಿ ನ್ಯಾಯ ಒದಗಿಸ್ಕೋಬೇಕು ಅಂತ ಹೋಗ್ತೀವಿ ನೋ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಇಂಡಿವಿಜುವಲ್ ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಆಫ್ ಎ ಸ್ಕೂಲ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಈಸ್ ಆಲ್ಸೋ ದೇರ್ ವಿಚ್ ಕಮ್ಸ್ ಅಂಡರ್ ಸೊಸೈಟಿ ನೀವು ಯಾವಾಗ ಇಲ್ಲಿ ಬರುವಂತಹ ಮಕ್ಕಳನ್ನ ಆ ಮಾಡಲಲ್ಲಿ ತಿದ್ದಕ್ಕೆ ಶುರು ಮಾಡ್ತಿರೋ ಆ ಮಾಡಲಲ್ಲಿ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ತಿರೋ ಈಗ ನಮಗೆ ಜೂರಿಸ್ ಪ್ರೊಡೆನ್ಷಿಯಲ್ ಮಾಡಲ್ ಅಂತ ಇದೆ ಆ್ಯಕ್ಚುಲಿ ಇಟ್ಸ್ ಎ ವೇ ಆಫ್ ಟೀಚಿಂಗ್ ಹೌ ಟು ಬಿ ಇಂಪಾರ್ಷಿಯಲ್ ಸೊ ಯಾಕೆ ಈ ಮಾಡಲ್ನ ನಾವು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಬೋಧನಾ ಕ್ರಮಗಳಲ್ಲಿ ಬಳಸ್ಕೊಳಕ್ಕೆ ಸಾಧ್ಯತೆ ಇಲ್ಲ ಅನ್ನೋದು ಕೂಡ ಒಂದು ಯೋಚನೆ ಮಾಡಬೇಕು ಜೊತೆಗೆ ದೀಸ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಹ್ಯಾವ್ ಶಿಕ್ಷಣ ಅಂದ್ರೇ ಆಟಿಟ್ಯೂಡಿನಲ್ ಚೇಂಜಸ್ ಆಗಬೇಕು ದೇರ್ ಮಸ್ಟ್ ಬಿ ಚೇಂಜ್ ಆಫ್ ಆಟಿಟ್ಯೂಡ್ ಹೌ ಇಟ್ ಮಸ್ಟ್ ಬಿ ಎ ಪಾಸಿಟಿವ್ ಚೇಂಜ್ ನಾಟ್ ನೆಗೆಟಿವ್ ಶಿಕ್ಷಣ ಪಡೆದಂಥವ್ರು ಪಡೆದವರು ಅಷ್ಟೇ ತೊಗೊಳ್ದಿದ್ರು ಅಷ್ಟೇ ಬಿಡ್ರಿ ಅಂದ್ರೆ ವೇಸ್ಟ್ ಅದು ಶಿಕ್ಷಣ ಶಿಕ್ಷಣ ತಗೊಳ್ಳೋದ್ರಿಂದನೇ ಸಾಮಾಜಿಕವಾಗಿ ನ್ಯಾಯ ಉಂಟು ಮಾಡ್ಬೋದು ಒಬ್ಬ ವ್ಯಕ್ತಿಯಲ್ಲಿ ಘನತೆಯನ್ನು ಉಂಟು ಮಾಡ್ಬೋದು ಸಹಕಾರ ಮನೋಭಾವನೆಯನ್ನು ಉಂಟು ಮಾಡ್ಬೋದು ಅನ್ನೋದಾದ್ರೆ ಅದು ಪಾಸಿಟಿವ್ ಚೇಂಜ್ ಸೊ ಆ ಥರದ ಬದಲಾವಣೆಗಳನ್ನು ನಾವು ಶಿಕ್ಷಣದಿಂದ ಪಡ್ಕೋಬೇಕಾಗಿದೆ ಜೊತೆಗೆ ದ ಬೆಸ್ಟ್ ಕ್ವಾಲಿಟಿ ಆಫ್ ಎ ಟೀಚರ್ ಈಸ್ ಇಂಪಾರ್ಷಿಯಲ್ ಬೀಯಿಂಗ್ ಇಂಪಾರ್ಷಿಯಲ್ ಈಸ್ ದ ಬೆಸ್ಟ್ ಕ್ವಾಲಿಟಿ ನೀವು ಬೀಯಿಂಗ್ ಇಂಪಾರ್ಷಿಯಲ್ ಇದ್ರಿ ಅಂತಂದ್ರೆ
ನೀವು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಗಳನ್ನು ಹೊಂದಿದ್ದೀರಿ ಅಂತಾನೆ ಅರ್ಥ ಯಾರು ಇಂಪಾರ್ಶಿಯಲ್ ಆಗಿ ಟ್ರೀಟ್ ಮಾಡಲ್ಲ ಯಾರಿಗೂ ಕ್ರಿಟಿಸೈಸ್ ಮಾಡಲ್ಲ ಯು ಟೇಕ್ ಆಲ್ ದ ಕ್ರಿಟಿಕ್ಸ್ ಇನ್ ಎ ವೆರಿ ಪಾಸಿಟಿವ್ ಮ್ಯಾನರ್ ಯು ಹ್ಯಾಂಡಲ್ ದೆಮ್ ಪ್ರಾಪರ್ಲಿ ಅಂಡ್ ಯು ಟ್ರೈ ಟು ಕನ್ವಿನ್ಸ್ ಸೊ ದಟ್ ಈಸ್ ವಾಟ್ ಬೀಯಿಂಗ್ ಇಂಪಾರ್ಶಿಯಲ್ ಇಸ್ ಸೊ ಹಾಗಾಗಿ ಶಿಕ್ಷಕರು ವಿಶೇಷವಾಗಿ ಕ್ಲಾಸ್ ರೂಮ್ಸ್ಗಳಲ್ಲಿ ಮತ್ತು ಅವರ ಚಟುವಟಿಕೆಗಳಲ್ಲಿ ಇಂಪಾರ್ಶಿಯಾಲಿಟಿನ ತೋರಿಸಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಆಲ್ ಸ್ಟೂಡೆಂಟ್ಸ್ ವಿಲ್ ಲವ್ ಯು ಅಂಡ್ ಯು ಆಲ್ಸೋ ಲವ್ ಆಲ್ ದ ಸ್ಟೂಡೆಂಟ್ಸ್ ಅಂಡ್ ಎಜುಕೇಷನ್ ಈಸ್ ನಾಟ್ ಎ ಮನಿ ಮೇಕಿಂಗ್ ಇಂಡಸ್ಟ್ರಿ ಆಕ್ಚುಲಿ ಸಂವಿಧಾನ ಹೇಳೇ ಇಲ್ಲ ಸಂವಿಧಾನ ಉಚಿತವಾಗಿ ಕೊಡಬೇಕು ಅಂತಲೇ ಹೇಳಿದೆ ಆದರೆ ದುರಂತ ಪ್ರೈವೇಟೈಸೇಷನ್ ಇಂದ ಗ್ಲೋಬಲೈಸೇಷನ್ ಇಂದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಂದ ಮನಿ ಮೇಕಿಂಗ್ ಬರೀ ಶಿಕ್ಷಣ ಸಂಸ್ಥೆಗಳು ಅನ್ನೋದಕ್ಕಿಂತ ನಾನು ಒಳಗಡೆ ಕೆಲಸ ಮಾಡ್ತಾ ಇದಾರಲ್ಲ ಡಬಲ್ ಎಡೆಡ್ ಕಮ ಅವ್ರಿಗೂ ಹಾಕೋಬಹುದು ಶಿಕ್ಷಣ ಅಂದ್ರೆ ಹ್ಯುಮ್ಯಾನಿಟಿ ಸರ್ವ್ ಮಾಡೋ ಸರ್ವಿಸ್ ಅದು ಇಟ್ಸ್ ಎ ಸರ್ವಿಸ್ ಇಟ್ಸ್ ನಾಟ್ ಎ ಜಾಬ್ ಬಟ್ ಪೊಸಿಷನ್ ಬಂದು ಕೂತ್ಕೊಂಡ ತಕ್ಷಣ ಅದು ಚೇಂಜ್ ಆಗ್ಬಿಡುತ್ತೆ ಮತ್ತೆ ಮನಿ ಮೇಕಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ನಾವೆಲ್ಲರೂ ಇವತ್ತಲ್ಲಿ ಸೇರಿದೀವಿ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ ನಾನು ಇಲ್ಲಿ ನಿಂತಿದ್ದಕ್ಕೂ ಅದೇ ಕಾರಣ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ದಕ್ಕೂ ಅದೇ ಕಾರಣ ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ಗಿಂತ ಹಿಂಚೆ ನಮ್ಮ ಹಿರಿಯರು ಇಷ್ಟು ಯಾರು ಓದು ಇರಲಿಲ್ಲ ತಿಳ್ಕೊಂಡು ಇರಲಿಲ್ಲ ಕೂತ್ಕೊಂಡು ಚರ್ಚೆನೂ ಮಾಡ್ತಿರಲಿಲ್ಲ ಕರೆಕ್ಟ್ ಅಲ್ವಾ ವಿ ಆಲ್ ಕಮ್ ಫ್ರಮ್ ಡಿಫ್ರೆಂಟ್ ಫ್ಯಾಮಿಲೀಸ್ ಬಟ್ ಯಾಕೆನೋ ಒಂದು ಯುನಿಟಲ್ಲಿ ಕೂತ್ಕೊಂಡಿದ್ದೀವಿ ಒಂದು ಗ್ರೂಪ್ ಅಂಡ್ರಲ್ಲಿ ಅಂದರೆ ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅನ್ಲೆಸ್ ಅಂಡ್ ಅಂಟಿಲ್ ವಿ ರೆಸ್ಪೆಕ್ಟ್ ಇಟ್ ವಿ ಅಡಾಪ್ಟ್ ಇಟ್ ವಿ ಪ್ರಾಕ್ಟಿಸ್ ಇಟ್ ವಿ ವೋಂಟ್ ಅಚೀವ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಡಾಪ್ಟಿಟ್ಯೂಸ್ ಸೊ ಹಾಗಾಗಿ ನಮ್ಮನ್ನೆಲ್ಲ ಕಾಪಾಡ್ತಾ ಇರುವಂಥದ್ದು ಕಾನ್ಸ್ಟಿಟ್ಯೂಷನೇ ನಮಗೆಲ್ಲ ಪ್ರಿವಿಲೇಜಸ್ಗಳನ್ನು ಕೊಟ್ಟು ಇಲ್ಲಿವರೆಗೆ ತಂದಿಲ್ಸಿದ್ದು ಕಾನ್ಸ್ಟಿಟ್ಯೂಷನೇ ಅದನ್ನು ನಾವು ಸುಭದ್ರವಾಗಿ ಅರ್ಥ ಮಾಡಿಕೊಂಡು ಮುನ್ನಡೆಸಿದ್ದೇ ಆದರೆ ಮುಂದೆ ನಮ್ಮ ನೆಕ್ಸ್ಟ್ ಜನರೇಷನ್ ಇದೆಯಲ್ಲ ಮಕ್ಕಳು ಮೊಮ್ಮಕ್ಕಳು ಅವರು ಸುಭದ್ರವಾಗಿ ಜೀವನವನ್ನು ಮಾಡೋವಾಗುತ್ತೆ ಎಲ್ಲಿವರೆಗೆ ಅದನ್ನು ನಾವು ಡೈಲ್ಯೂಟ್ ಮಾಡ್ತಾ ಬರ್ತೀವಿ ನಮಗೆ ಬೇಕಾಗಿ ಅದನ್ನು ತಿರುಚ್ತಾ ಬರ್ತೀವಿ ಮುಂದಿನ ದಿನಗಳು ಅಷ್ಟು ಕಷ್ಟವಾಗಿ ಇರ್ತವೆ ಹಾಗಾಗಿ ಮೊದಲೇ ಹೇಳಿದೆ ಪಿ ಟಿ ಕೆಯಲ್ಲಿ ಏನು ಹೇಳಿದೆ ಅದೆಲ್ಲ ಅಂಶಗಳನ್ನು ಅಂಬೇಡ್ಕರ್ ಅವರು ಅವಾಗೆ ಹೇಳಿದ್ರು ಆ್ಯಕ್ಚುಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿರೋ ದೀಸೆ ಸಂವಿಧಾನ ಎಷ್ಟು ಬೇಕಾದರೂ ಚೆಂದಾಗಿರಲಿ ಎಷ್ಟು ಚೆನ್ನಾಗಿ ಬೇಕಾದರೂ ಬರೆದಿರಲಿ ಎಷ್ಟು ಚೆನ್ನಾಗಿ ಬೇಕಾದರೂ ಪ್ರಿಂಟ್ ಆಗಿರಲಿ ನೀವು ಅದನ್ನು ಬಳಸದೇ ಇದ್ರೆ ಕರೆಕ್ಟಾಗಿ ಅದು ಕೆಟ್ಟದಾಗಿ ಇರುತ್ತೆ ಹಾಗಾಗಿ ಸಂವಿಧಾನ ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ನಾವು ಅದನ್ನು ಬಳಸ್ತಾ ಇರೋ ಸರಿ ಇಲ್ಲ ಅಂತ ಹೇಳ್ಕೋಬೇಕು ಆ್ಯಕ್ಚುಲಿ ಡೋಂಟ್ ಬ್ಲೇಮ್ ದ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಟು ಬ್ಲೇಮ್ ಅವರ್ ಸೆಲ್ಫ್ ಫಾರ್ ಇಟ್ಸ್ ಮಾಲ್ ಫಂಕ್ಷನಿಂಗ್ ಯೂಸೇಜ್ ಆರ್ ಯು ಕ್ಯಾನ್ ಸೇ ನಾಟ್ ಯೂಸಿಂಗ್ ಇಟ್ ವೆರಿ ಪ್ರಾಪರ್ ಮ್ಯಾನರ್ ಸೊ ಅದಕ್ಕೆ ಲೆಟ್ ಅಂಡರ್ಸ್ಟ್ಯಾಂಡ್ ಅಂಡ್ ಅಡಾಪ್ಟ್ ದ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂಡ್ ಟ್ರೈ ಟು ಅಡಾಪ್ಟ್ ಇಟ್ ಇನ್ ಡೈಲಿ ಲೈಫ್ ಸೋ ದಟ್ ವಾಟ್ ಪ್ರಿವಿಲೇಜಸ್ ವಿ ಆರ್ ಎಂಜಾಯಿಂಗ್ ವಿ ಕ್ಯಾನ್ ಕ್ಯಾರಿ ಔಟ್ ದ ಸೇಮ್ ಥಿಂಗ್ ಟು ದ ನೆಕ್ಸ್ಟ್ ಜನರೇಷನ್ ಆಲ್ಸೋ ಸೊ ದಟ್ ಈಸ್ ದ ಪ್ರೆಸೆಂಟೇಷನ್ ಐ ಹ್ಯಾವ್ ಬ್ರಾಟ್ ಟು ಯು ಇಫ್ ಯು ಹ್ಯಾವ್ ಎನಿ ಕ್ಲಾರಿಫಿಕೇಶನ್ಸ್ ಆರ್ ಕ್ವೈರೀಸ್ ಆರ್ ಡಿಸ್ಕಷನ್ ಯಾರ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್